ಮೈಸೂರಿನ ಟಿ ನರಸೀಪುರದ ಬಳಿ ಭೀಕರ ರಸ್ತೆ ಅಪಘಾತ ಆಗಿದೆ ಅನ್ನೋ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ ಮೈಸೂರಿನ ಟಿ ನರಸೀಪುರ ರಸ್ತೆಯ ಬಳಿ ನಡೆದಿರುವಂತ ಘಟನೆ ಇದು ಏನೋ ಟಿ ನರಸೀಪುರ ಬಳಿಯ ಜಿಲ್ಲೆಯ ಟಿ ನರಸೀಪುರ ಕುರುಬೂರು ಬಳಿ ನಡೆದಂತ ಅಪಘಾತ ಸ್ಥಳದಲ್ಲಿಯೇ 6 ಮಂದಿ ದಾರುಣ ಸಾವನ್ನಪ್ಪಿದ್ದಾರೆ ಖಾಸಗಿ ಬಸ್ ಹಾಗೂ ಇನೋವಾ ನಡುವೆ ಅಪಘಾತ ಸಂಭವಿಸಿದೆ ಸ್ಥಳ ಕೆ ಟಿ ನರಸೀಪುರ ಠಾಣಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ನಡೆಸುತ್ತಾ ಇದ್ದಾರೆ 6 ಜನ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ನೋಡಿ ಒಂದು ಕಡೆ ಬಸ್ ಖಾಸಗಿ ಬಸ್ ಮತ್ತೊಂದು ಕಡೆ ಇನೋವಾ ಎರಡು ಕಡೆ ನಡೆದಂತ ಅಪಘಾತ ಕಾರು ಮತ್ತು ಬಸ್ಸಿನ ನಡುವೆ ನಡೆದಂತ ಭೀಕರ ರಸ್ತೆ ಅಪಘಾತದಲ್ಲಿ 6 ಜನ ಸಾವನ್ನಪ್ಪಿದ್ದಾರೆ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಎಷ್ಟು ಮಟ್ಟಿಗೆ ಒಂದು ಖಾಸಗಿ ಬಸ್ ಇದು ಖಾಸಗಿ ಬಸ್ ಮತ್ತು ಇನೋವಾ ಗಾಡಿ ಎರಡು ಕೂಡ ಮುಖಾಮುಖಿ ಡಿಕ್ಕಿ ಆಗಿದೆ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಬಸ್ ಕೂಡ ಎಷ್ಟು ಮಟ್ಟಿಗೆ ಜಖಮಾಗಿ ಹೋಗಿದೆ ಅಂತ ಬಸ್ ಈ ಲೆವೆಲ್ಗೆ ಜಖಮಾಗಿದೆ ಅಂತಂದ್ರೆ ಬಸ್ ನಲ್ಲಿ ಇದ್ದವರು ಕೂಡ ಸಾವನ್ನಪ್ಪಿದ್ದಾರಾ ಅಥವಾ ಕೇವಲ ಕಾರಲ್ಲಿ ಇದ್ದವರಿಗೆ ಎಫೆಕ್ಟ್ ಆಗಿದ್ಯಾ ಇಂತಹ ಅಪಘಾತಗಳಲ್ಲಿ ಬಹುತೇಕ ಕಾರ್ನವರಿಗೇನೆ ಕಾರ್ನಲ್ಲಿ ಇದ್ದವರೇನೆ ಸಾವನ್ನಪ್ಪುವ ಸಾಧ್ಯತೆ ಇದೆ ಕಾರ್ ಅಂತೂ ನಜ್ಜುಗುಜ್ಜಾಗಿ ಹೋಗಿದೆ ಸ್ಥಳದಲ್ಲಿ ಈ ದೃಶ್ಯದಲ್ಲಿ ಆ ಕಾರನ್ನ ಗಮನಿಸಬಹುದು ನಾವು ಆ ಕಾರಿನ ದೃಶ್ಯ ನೋಡ್ತಾ ಇದ್ದರೆ ಮೈ ಜುಮ್ಮನತೆ ಏನಪ್ಪ ಇದು ಇಷ್ಟರ ಮಟ್ಟಿಗೆ ನಜ್ಜುಗುಜ್ಜಾಗಿ ಹೋಗಿದೆ ಏನಾಯಿತು ಏನು ಎತ್ತ ಅಂತ ಹೇಳಿ ಒಂದೇ ಕುಟುಂಬದವರ ಬೇರೆ ಬೇರೆ ಕುಟುಂಬದವರ ಎಲ್ಲಿಗೆ ಹೋಗ್ತಾ ಇದ್ದರು ಮಸಣದ ಹಾದಿ ಸೇರಿದ್ದಾರೆ 6 ಜನ ಸಾವನ್ನಪ್ಪಿರೋ ಘಟನೆ ನಡೆದಿದೆ ಆರು ಜನ ಸಾವನ್ನಪ್ಪಿದ್ದಾರೆ ಈಗಾಗಲೇ ಸ್ಥಳಕ್ಕೆ ಟಿ ನರಸೀಪುರ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ ನೋಡ್ತಾ ಇದೀವಿ ನೋಡಿ ಕುರುಬೂರು ನಡಿ ಬಳಿ ನಡೆದಂತಹ ಒಂದು ಘಟನೆ ಇದು ಟಿ ನರಸೀಪುರ ತಾಲೂಕಿನ ಕುರುಬೂರು ಕುರುಬೂರು ಶಾಂತಕುಮಾರ್ ಅಂತೀವಲ್ಲ ಅದೇ ಕುರುಬೂರು ಇದು ಈ ಕುರುಬೂರಿನತ್ರ ನಡೆದಿರುವಂತಹ ಘಟನೆ ಇದು ಈ ಕುರುಬೂರಿನ ನಡಿ ನಡೆದಂತಹ ಒಂದು ಭೀಕರ ರಸ್ತೆ ಅಪಘಾತದಲ್ಲಿ 6 ಜನ ಸಾವನ್ನಪ್ಪಿದ್ದಾರೆ ಒಂದು ಕಡೆ ಖಾಸಗಿ ಬಸ್ಸು ಮತ್ತೊಂದು ಕಡೆ ಇನೋವಾ ಕಾರ್ ಅಂತೂ ಕಂಪ್ಲೀಟ್ ಆಗಿ ನಜ್ಜುಗುಜ್ಜಾಗಿ ಹೋಗಿದೆ ಈ ಕುರಿತು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸುರೇಶ್ ನಿಜಕ್ಕೂ ಮೈ ಜುಮ್ ಅನ್ನುವಂತಹ ನವಿರೇಳಿಸುವಂತಹ ದೃಶ್ಯ ಇದು ಏನಿದು ಏನಾಯಿತು ಹೇಗಾಯಿತು ಸಾವಿನಪ್ಪಿರೋರೆಲ್ಲರೂ ಒಂದೇ ಕುಟುಂಬದವರ ಸೊ ದಿ ಸಿಚುವೇಶನ್ ಹೇಗಿದೆ ಅಲ್ಲಿ ಶಿಲ್ಪ ಪ್ರಮುಖವಾಗಿ ಈಗಾಗಲೇ ಆ ಮೈಸೂರಿನ ಕುರುಬೂರು ಸಮೀಪದಲ್ಲಿ ಒಂದು ಘಟನೆ ಆಗಿರುವಂತದ್ದು ಅಂದ್ರೆ ಒಂದೇ ಕುಟುಂಬದ ಎಲ್ಲಾ ಒಂದು ಸದಸ್ಯರು ಏನಿದ್ರು ಆ ಒಂದು ಟ್ರಿಪ್ ಹೋಗಿರ್ತಾರೆ ಆ ಒಂದು ಟ್ರಿಪ್ ನಿಂದ ವಾಪಸ್ ಹೊರಡುವಂತ ಸಂದರ್ಭದಲ್ಲಿ ಈ ಒಂದು ರಸ್ತೆ ಅಪಘಾತ ಆಗಿರುವಂತದ್ದು ಅಂದ್ರೆ ಮುಖಾಮುಖಿ ಡಿಕ್ಕಿ ಆಗಿದೆ ಅನ್ನೋ ಮಾಹಿತಿಯನ್ನು ಕೂಡ ಈಗಾಗಲೇ ಪೊಲೀಸರು ಕೊಡ್ತಾ ಇದ್ದಾರೆ ಅಂದ್ರೆ ಖಾಸಗಿ ಬಸ್ನವರ ಒಂದು ವರ್ತನೆ ಏನಿದೆ ಇದು ಪ್ರಮುಖವಾಗಿ ರಸ್ತೆಯಲ್ಲಿ ಅಷ್ಟು ಸರಿಯಾಗಿಲ್ಲ ಅನ್ನುವಂಥದ್ದು ಅಂದ್ರೆ ತುಂಬಾ ರ್ಯಾಶ್ ಡ್ರೈವಿಂಗ್ ಮಾಡುವಂಥದ್ದು ಈ ರೀತಿಯಾಗಿ ಸೈಡ್ ಹೊಡೆಯುವಂಥದ್ದು ಈ ರೀತಿಯಾಗಿ ಮಾಡಿದ್ರು ಅನ್ನೋ ಮಾಹಿತಿಗಳು ಕೂಡ ಈಗಾಗಲೇ ಲಭ್ಯ ಆಗ್ತಿರುವಂಥದ್ದು ಈಗ ಸದ್ಯಕ್ಕೆ ಈ ಹಿಂದೆ ಅಂದ್ರೆ ಅರ್ಧ ಗಂಟೆ ಮುಂಚಿತವಾಗಿ 6 ಮಂದಿ ಸಾವನ್ನಪ್ಪಿದ್ರು ಅನ್ನೋ ಮಾಹಿತಿ ಮಾತ್ರ ಸಿಕ್ಕಿತ್ತು ಈಗ ಸದ್ಯಕ್ಕೆ ಇನ್ನಿಬ್ಬರ ಮಾಹಿತಿಯನ್ನು ಕೂಡ ಸಿಕ್ಕಿದೆ ಅವರು ಕೂಡ ಈಗಾಗಲೇ ಮೃತಪಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂಥದ್ದು ಅಲ್ಲಿಗೆ ಒಟ್ಟಾರೆ 8 ಮಂದಿ ಈಗಾಗಲೇ ಸ್ಥಳದಲ್ಲೇ ಸಾವನ್ನಪ್ಪಿರುವಂತದ್ದು ಈ ಮೂವರಿಗೆ ಈಗಾಗಲೇ ಚಿಕಿತ್ಸೆಯನ್ನು ಕೊಡಿಸಿದ್ದಾರೆ ಅವರು ಆಸ್ಪತ್ರೆಗೂ ಕೂಡ ದಾಖಲು ಮಾಡಿರುವಂತ ಚಿಕಿತ್ಸೆ ಕೊಡಿಸುವಂತ ಕೆಲಸ ಆಗ್ತಾ ಇದೆ ನಡೀತಾ ಇದೆ ಇದರೊಟ್ಟಿಗೆ ಇನ್ನಿಬ್ರು ಕೂಡ ಕಾರ್ನಲ್ಲಿ ಇದ್ರು ಅವರ ಪರಿಸ್ಥಿತಿ ಕೂಡ ಚಿಂತಾಜನಕ ಆಗಿದೆ ಅಲ್ಲಿಗೆ ಒಟ್ಟಾರೆ 10 ಮಂದಿ ಸಾವನ್ನಪ್ಪಿರುವ ಒಂದು ಶಂಕೆಯನ್ನು ಕೂಡ ವ್ಯಕ್ತ ಆಗಿದೆ ಆದ್ರೆ ಅಧಿಕೃತವಾದಂತ ಮಾಹಿತಿ ಸಿಕ್ಕಿರುವಂತದ್ದು ಈಗಾಗಲೇ 8 ಮಂದಿ ಸತ್ತಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಈಗಾಗಲೇ ಲಭ್ಯ ಆಗ್ತಿರುವಂತದ್ದು ಸದ್ಯಕ್ಕೆ ಈಗ ಅವರೆಲ್ಲರೂ ಕೂಡ ಬಳ್ಳಾರಿಯ ಒಂದು ಮೂಲದವರು ಅನ್ನೋ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ ಸದ್ಯಕ್ಕೆ ಸ್ಥಳಕ್ಕೆ ಟಿ ನರಸೀಪುರ ಪೊಲೀಸರು ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ ಪರಿಶೀಲನೆಯನ್ನು ಕೂಡ ಮಾಡ್ತಿರುವಂತದ್ದು ಒಂದು ಹಂತದಲ್ಲಿ ಬರೋಬ್ಬರಿ 1/2 ಕಿಲೋಮೀಟರ್ ವರೆಗೂ ಕೂಡ ಆ ಒಂದು ಇನೋವಾ ಕಾರ್ ಒಂದು ಒಂದು ಗುದ್ದಿರುವಂತ ರಕ್ತಕ್ಕೆ ಉಚ್ಚಿಕೊಂಡು ಬಂದಿದೆ ಅಲ್ಲಿ ಎಲ್ಲರ ಒಂದು ಅವಶೇಷದ ಒಂದು ಸಾಕಷ್ಟು ಮಾಂಸದ ತುಂಡುಗಳಾಗಿ ಅಲ್ಲಲ್ಲಿ ಈಗಾಗಲೇ ರಸ್ತೆಗಳಲ್ಲೂ ಕೂಡ ಬಿದ್ದಿರುವಂತದ್ದು ಕೆಲವರಂತ ಅವರ ಅಂದ್ರೆ ಸ್ಥಳದಲ್ಲೇ ಒಡೆದ ಒಂದು ರಥಸಕ್ಕೆ ಈಗಾಗಲೇ ಮಗುನು ಕೂಡ ಸ್ಥಳದಲ್ಲೇ ಮೃತಪಟ್ಟಿರುವಂತದ್ದು ಹಾಗಾಗಿ ಒಂದು ಭೀಕರವಾದಂತ ಒಂದು ಅಪಘಾತ ಅಂತಂದ್ರು ಕೂಡ ತಪ್ಪಾಗಲಾರದು ಜೊತೆಗೆ ಈಗ ಸದ್ಯಕ್ಕೆ ಅಲ್ಲಿ ರ್ಯಾಶ್ ಡ್ರೈವಿಂಗ್ ಏನಿದೆ ಇದು ಪೊಲೀಸರು ಕೂಡ ಈಗಾಗಲೇ ತನಿಖೆ ಮಾಡ್ತಿರುವಂತದ್ದು ಯಾಕೆ ಪದೇ ಪದೇ ಈ ರೀತಿಯಾದಂತ ಅಪಘಾತ ಈ ಒಂದು ರಸ್ತೆಯಲ್ಲಿ ಆಗ್ತಾ ಇದೆ ಅಂತ ಪೊಲೀಸರು ಕೂಡ ಈಗಾಗಲೇ ತನಿಖೆಯನ್ನ ಮಾಡ್ತಾ ಇದಾರೆ ಜೊತೆಗೆ ಇದು ಸರ್ವೇ ಸಾಮಾನ್ಯ ಆಗಿಬಿಟ್ಟಿರುವಂತದ್ದು ಟಿ ನರಸೀಪುರ ರಸ್ತೆ ಅಂತಂದ್ರೆ ರ್ಯಾಶ್ ಡ್ರೈವಿಂಗ್ ಖಾಸಗಿ ಬಸ್ಗಳ ಒಂದು ಆರ್ಭಟ ಅವರ ರ್ಯಾಶ್ ಡ್ರೈವಿಂಗ್ ಕೂಡ ಪದೇ ಪದೇ ಹೆಚ್ಚಾಗ್ತಾನೆ ಇದೆ ಸೊ ಇದಕ್ಕೆ ಕಡಿವಾಣ ಹಾಕ್ಬೇಕು ಅಂತೇಳಿ ಈಗಾಗಲೇ ಪೊಲೀಸರು ಕೂಡ ಮುಂದಾಗಿರುವಂತದ್ದು ಶಿಲ್ಪ ಸುರೇಶ್ ದೃಶ್ಯ ನೋಡಿದ್ರೆ ಗೊತ್ತಾಗುತ್ತೆ ಯಾವ ಮಟ್ಟಿಗಿದೆ ಈ ಅಪಘಾತದ ತೀವ್ರತೆ ಅಂತ ಹೇಳಿ ಯಾಕಂತಂದ್ರೆ ನನ್ನ ಪ್ರಕಾರ ಇನೋವಾ ಕಾರಲ್ಲಿ ಇದ್ದವ್ರು ಎಲ್ಲರೂ ಕೂಡ ಸಾವನ್ನಪ್ಪಿದ್ದಾರೆ 8ಕ್ಕೇರಿದೆ ಸದ್ಯದ ಮಾಹಿತಿ ಲಭ್ಯವಾದ ಮಾಹಿತಿ ಪ್ರಕಾರ ಅಂತ ಹೇಳ್ತಾ ಇದ್ದೀರಿ ಇನ್ನು ಹೆಚ್ಚಾಗೋ ಚಾನ್ಸಸ್ ಕೂಡ ಇದೆ ಬಸ್ ನಲ್ಲಿ ಇದ್ದವ್ರಿಗೂ ಕೂಡ ಸಮಸ್ಯೆ ಆಗಿದೆಯಾ ಸೊ ಹೇಗೆ ಶಿಲ್ಪ ಬಸ್ ನಲ್ಲಿ ಇದ್ದಂತವ್ರಿಗೆ ಸಣ್ಣ ಪುಟ್ಟದಾದಂತ ಒಂದು ಗಾಯಗಳಾಗಿದೆ ಅಂದ್ರೆ ಅವ್ರಿಗೆ ಕಂಬಿ ತಾಕುವಂತದ್ದು ಬಿಡುವಂತದ್ದು ಈ ರೀತಿಯಾಗಿ ಆಗಿರುವಂತದ್ದು ಆದ್ರೆ ಸಂಪೂರ್ಣವಾಗಿ ಇನೋವಾ ಕಾರ್ ನಲ್ಲಿ ಇದ್ದಂತ ಎಲ್ಲರೂ ಕೂಡ ಈಗಾಗಲೇ
ಆ ಒಂದು ರೀತಿಯಲ್ಲಿ ಈಗಾಗಲೇ ಆ ಒಂದು ಪರಿಸ್ಥಿತಿ ನೋಡಿದ್ರೆ ನಿಜಕ್ಕೂ ಕೂಡ ಬೇಸರ ಆಗುತ್ತೆ. ಯಾಕಂದ್ರೆ 8 ಜನ ಈಗಾಗಲೇ ಮೃತಪಟ್ಟಿದ್ದಾರೆ, ಇನ್ನಿಬ್ಬರನ್ನ ಈಗಾಗಲೇ ಕಾರಿನಿಂದ ಹೊರ ತೆಗೆಯುವಂತ ಪ್ರಯತ್ನ ಕೂಡ ನಡೀತಾ ಇದೆ. ಯಾಕಂದ್ರೆ ಹಿಂಬದಿ ಕುಳಿತಿರೋದ್ರಿಂದ ಅವರು ಹೊರಗಡೆ ತೆಗೆಯೋದಕ್ಕೆ ಆಗ್ತಿಲ್ಲ, ಅದನ್ನ ಕಟ್ ಮಾಡಿ ಏನು ಕಾರಿನ ಒಂದು ಇದೇನ್ ಬರುತ್ತೆ ಅದ ಬಾಗಿಲುಗಳನ್ನ ಇರ್ಬೋದು, ಜೊತೆಗೆ ಆ ಮಧ್ಯ ಇರುವಂತ ವಿಂಡೋ ಸೀಟ್ ಗಳಿರ್ಬೋದು, ಅದೆಲ್ಲವನ್ನು ಕೂಡ ಕಟ್ ಮಾಡಿ ತೆಗೆಯುವಂತ ಕೆಲಸ ಈಗಾಗಲೇ ಪೊಲೀಸರು ಮತ್ತೆ ಸ್ಥಳೀಯರು ಕೂಡ ಈಗಾಗಲೇ ಮಾಡ್ತಿರುವಂತದ್ದು. ಹಾಗಾಗಿ ಅವರ ಪರಿಸ್ಥಿತಿ, ಒಳಗಡೆ ಇದ್ದವರ ಪರಿಸ್ಥಿತಿ ಇಬ್ಬರದು ಮತ್ತೆ ಏನಾಗಿದೆ ಅಂತ ಗೊತ್ತಿಲ್ಲ. ಸದ್ಯಕ್ಕೆ ಈಗ ಸಿಕ್ಕಿರುವಂತ ಮಾಹಿತಿ ಪ್ರಕಾರ 8 ಮಂದಿ ಮಾತ್ರ ಮೃತಪಟ್ಟಿದ್ದಾರೆ, ಜೊತೆಗೆ 3 ಈಗಾಗಲೇ ಆಸ್ಪತ್ರೆಗೂ ಕೂಡ ರವಾನೆ ಮಾಡಿದ್ದಾರೆ. ಸೊ ಅವರು ಬದುಕುವಂತ ಚಾನ್ಸಸ್ ಕೂಡ ಕಡಿಮೆ ಇದೆ. ಅದ್ರಲ್ಲಿ ಒಂದು ಮಗು ಕೂಡ ಚೇತರಿಕೆ ಕಂಡಿದೆ, ಮುಖದ ಭಾಗ ಸಂಪೂರ್ಣವಾಗಿ ಒಂದು ರೀತಿಯಲ್ಲಿ ಇದಾಗಿರುವಂತದ್ದು, ಅಂದ್ರೆ ಒಂದು ರೀತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಈಗಾಗಲೇ ಆ ಮಗುಗೂ ಕೂಡ ಗಾಯಗಳಾಗಿದೆ. ಆದ್ರೆ ಬದುಕುಳಿಯೋದು ಕೂಡ ಕಷ್ಟ ಅನ್ನೋ ಮಾಹಿತಿಗಳನ್ನು ಕೂಡ ಅಲ್ಲಿ ಸ್ಥಳೀಯರು ಕೂಡ ಹೇಳ್ತಾ ಇದ್ರು. ಆದ್ರೆ ಈ ಒಂದು ಭೀಕರತೆಯನ್ನ ನೋಡ್ತಾ ಇದ್ರೆ ಇಷ್ಟು ದೊಡ್ಡ ಭೀಕರತೆ ಅಲ್ಲಿ ಖಾಸಗಿ ಬಸ್ನವರ ಒಂದು ಈ ರೀತಿಯಾದಂತಹ ಅವೈಜ್ಞಾನಿಕವಾದಂತಹ ಒಂದು ಚಾಲನೆ ಇದೆಯಲ್ಲ, ಇದು ಅಲ್ಲಿನವರು ಈಗಾಗಲೇ ಖಂಡಿಸ್ತಿರುವಂತದ್ದು. ಹಾಗಾಗಿ ಮುಂದಿನ ಒಂದು ಕ್ಷಣಗಳಲ್ಲೂ ಕೂಡ ಈ ಒಂದು 8,000 ಸಂಖ್ಯೆ ಏನಿದೆ ಇದು ಮತ್ತಷ್ಟು ಜಾಸ್ತಿ ಆಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂತದ್ದು. ಶಿಲ್ಪ ಅಂದ್ರೆ ಈ ಇನೋವಾ ಕಾರ್ ನಲ್ಲಿ ಎಷ್ಟು ಜನ ಇದ್ರಂತೆ ಸುರೇಶ್? ಒಟ್ಟು 8 ಜನನು ಇನೋವಾ ಕಾರ್ ನಲ್ಲೇ ಇದ್ರ ಅಥವಾ ಇನ್ನು ಜಾಸ್ತಿ ಇದ್ರ? ಬಸ್ ನಲ್ಲಿ ಈಗ ಡ್ರೈವರ್ ಏನಾದ್ರೂ ಸಿಕ್ಕಿದಾರ? ಏನ್ ಕತೆ? ಸದ್ಯಕ್ಕೆ ಆ ಬಸ್ ಡ್ರೈವರ್ ನ ಮಾಹಿತಿ ಪೊಲೀಸರು ಈಗಾಗಲೇ ಅದು ಕೂಡ ವಿಚಾರಣೆಯನ್ನ ಮಾಡ್ತಿದ್ದಾರೆ. ಶಿಲ್ಪ ಒಂದು ಸ್ಥಳದಲ್ಲಿ ಏನಾಗಿದ್ದಾರೆ, ಅವರು ಏನ್ ಗಾಯಗಳಾಗಿದೆ, ಏನೋ ಪರಿಸ್ಥಿತಿ ಮಾಹಿತಿಗಳನ್ನು ಕೂಡ ಈಗಾಗಲೇ ಕಲೆ ಹಾಕ್ತಿರುವಂತದ್ದು. ಆದ್ರೆ ಇನೋವಾ ಕಾರ್ ನಲ್ಲಿ 12-13 ಮಂದಿ ಇದ್ರು ಅನ್ನೋ ಮಾಹಿತಿಗಳನ್ನು ಕೂಡ ಅಲ್ಲಿನ ಸ್ಥಳೀಯರು ಈಗಾಗಲೇ, ಅಂದ್ರೆ ಏನೋ ಅವರನ್ನ ರಕ್ಷಣೆ ಮಾಡಕ್ಕೆ ಅಲ್ಲಿ ಸ್ಥಳೀಯರು ನಿಲ್ಸಿದ್ರು ವೆಹಿಕಲ್ ಗಳು, ಜೊತೆಗೆ ಪೊಲೀಸರು ಏನ್ ಬಂದ್ರು ಅವರಿಗೆ ಮಾಹಿತಿಗಳು ಈಗಾಗಲೇ ಸಿಕ್ಕಿರುವಂತದ್ದು. ಆದ್ರೆ ಪೂರ್ಣ ಪ್ರಮಾಣವಾಗಿ ಅಲ್ಲಿ ಇನೋವಾದಲ್ಲಿ ಕಾರ್ ನಲ್ಲಿ ಎಷ್ಟು ಜನ ಇದ್ರು ಅವ್ರನ್ನ ಹೊರ ತೆಗೆದಷ್ಟೇ ಮಾಹಿತಿ ಇರುವಂತದ್ದು. ಸದ್ಯಕ್ಕೆ ಮಾಹಿತಿಗಳ ಪ್ರಕಾರವಾಗಿ 12-13 ಮಂದಿ ಇನೋವಾ ಕಾರ್ ನಲ್ಲಿ ಇದ್ರು ಅನ್ನೋ ಮಾಹಿತಿಯನ್ನು ಕೂಡ ಸ್ಥಳೀಯರು ಪ್ರತ್ಯಕ್ಷದರ್ಶಿಗಳು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಯಾಕೆ ಅಂತಂದ್ರೆ ಈಗಾಗಲೇ 3 ಆಸ್ಪತ್ರೆಗೆ ಕಳಿಸಲಾಗಿದೆ, 8 ಮಂದಿ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ಅಂತಂದ್ರೆ ಇನ್ನಿಬ್ಬರು ಇದ್ದಾರೆ ಅಂದ್ರೆ ಅಲ್ಲಿಗೆ 13 ಮಂದಿ ಪ್ರಯಾಣ ಮಾಡ್ತಿದ್ರು, ಇಬ್ಬರು ಮಕ್ಕಳು ಸೇರಿ ಅಂತೇಳಿ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಆದ್ರೆ ಬದುಕುಳಿಯುವಂತ ಚಾನ್ಸಸ್ ಇರುವಂತದ್ದು ಕೇವಲ ಒಬ್ಬರಿಂದ ಇಬ್ಬರಿಗೆ ಮಾತ್ರ ಅನ್ನೋ ಮಾಹಿತಿಗಳು ಕೂಡ ಇರುವಂತದ್ದು. ಓಕೆ ಓಕೆ ಎಕ್ಸಾಕ್ಟ್ಲಿ ಲೈನ್ ಅಲ್ಲಿ ರೀ ಸುರೇಶ್, ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಎಸ್, ನೋಡ್ತಾ ಇದೀವಿ ಒಂದು ಕಡೆ ಈ ಒಂದು ಅಪಘಾತ, ಭೀಕರ ರಸ್ತೆ ಅಪಘಾತ ನೋಡಿ, ಇತ್ತೀಚಿನ ದಿನಗಳಲ್ಲಿ ಕೇಳದೆ ಇರುವಂತಹ ಒಂದು ಭೀಕರ ರಸ್ತೆ ಅಪಘಾತ, ಒಂದು ಖಾಸಗಿ ಬಸ್ ನೋಡಿ, ಆ ಭಾಗದಲ್ಲಿ ಖಾಸಗಿ ಬಸ್ಗಳ ಅಟ್ಟಹಾಸ ಬಹಳ ಜೋರಾಗೇ ಇರುತ್ತೆ. ಯಾಕಂದ್ರೆ ಅವರು ದೇ ಡೋಂಟ್ ಕೇರ್ ಅನ್ನೋ ಥರ ಇರ್ತಾರೆ, ಡೋಂಟ್ ಕೇರ್ ಯಾರೇ ಬಂದರೂ ಸೈಡ್ ಕೊಡೋದಾಗಿರ್ಬೋದು ಅಥವಾ ಇವರು ಸೈಡ್ ಹೊಡೆಯೋದಾಗಿರ್ಬೋದು, ಏನು ಆ್ಯಸ್ ಎ ಫೆರಾರಿ ಕಾರ್ ಓಡಿಸ್ತಾ ಇದ್ದಾರೇನೋ ಅನ್ನೋ ರೇಂಜಿಗೆ ಓಡಿಸ್ತಾ ಇರ್ತಾರೆ ಈ ಖಾಸಗಿ ಬಸ್ಗಳನ್ನು. ಜನ ಕೂತಿರ್ತಾರೆ, ಮಕ್ಕಳಿರ್ತಾರೆ, ವಯಸ್ಸಾದವ್ರು ಇರ್ತಾರೆ, ಇವ್ರಗಳ ಜೀವ ಬಸ್ಸಲ್ಲಿ ಇರೋರ ಜೀವ ಅಷ್ಟೇ ಅಲ್ಲ, ಎದುರುಗಡೆ ಬರ್ತಾ ಇರುವಂತಹ ವಾಹನದಲ್ಲಿರೋರ ಜೀವ ಕೂಡ ಅಪಾಯದಲ್ಲಿರುತ್ತೆ. ಮೈಸೂರಿನಲ್ಲಿ ನಡೆದಂತಹ ಭೀಕರ ರಸ್ತೆ ಅಪಘಾತದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಸ್ತೆ ಅಪಘಾತದಲ್ಲಿ 10 ಏರಿದೆ ಸಾವಿನ ಸಂಖ್ಯೆ. ಖಾಸಗಿ ಬಸ್ ಹಾಗೂ ಇನೋವಾ ನಡುವೆ ನಡೆದಂತಹ ಒಂದು ಭೀಕರ ರಸ್ತೆ ಅಪಘಾತ, ಈ ಅಪಘಾತಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಸಾವಿನ ಸಂಖ್ಯೆ 10 ಏರಿಕೆಯಾಗಿದೆ. ಒಟ್ಟು 10 ಜನ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ನೋಡಿ, 6 ಅಂದ್ರು 8 ಈಗ 10 ಜನ ಒಂದೇ ಕಾರ್ನಲ್ಲಿ ಬರ್ತಿದ್ದಾರೆ ಅಂತಂದ್ರೆ ಬಹುಶಃ ಬಹುತೇಕ ಒಂದೇ ಕುಟುಂಬದವರು, ಸಂಬಂಧಿಕರು, ಸ್ನೇಹಿತರು ಆಗಿರ್ತಾರೆ. ಮಕ್ಕಳೆಲ್ಲ ಇದ್ದಾರೆ ಅಂತಂದ್ರೆ ಒಂದೇ ಕುಟುಂಬದವರ ಆಗಿರ್ತಾರೆ. ಸಹಜವಾಗಿ ಈ ಒಂದು ಭೀಕರ ಅಪಘಾತಕ್ಕೆ ಇವತ್ತು ಟಿ ನರಸೀಪುರದ ಕುರುಬೂರು ಸಾಕ್ಷಿಯಾಗಿದೆ ಅಂತ ಹೇಳ್ಬೋದು. 10 ಏರಿದೆ ಸಾವನ್ನಪ್ಪಿರೋರ ಸಂಖ್ಯೆ. ಎಸ್ ಸುರೇಶ್, 10 ಏರಿದೆ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ನಿಜಕ್ಕೂ ಭೀಕರ, ಇದು ದುರಂತ ಅಂತಾನೆ ಹೇಳ್ಬೋದು. ಯಾಕಂದ್ರೆ 10 ಸಾವಿಗಿಡ್ತಾ ಈಡಾಗ್ತಾರೆ ಅಂತಂದ್ರೆ ಇದು ನಿರ್ಲಕ್ಷ್ಯ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ನಾವು ಗಮನಿಸಬಹುದು, ಕಾಣಬಹುದು. ಡೀಟೇಲ್ಸ್ ನೋಡೋದಾದ್ರೆ ಶಿಲ್ಪ, ಖಂಡಿತ ಅಂದ್ರೆ ಪ್ರಮುಖವಾಗಿ ಈಗ ಆ ಮಾಹಿತಿಗಳೇನು 10 ಮಂದಿ ಅಂತಿದೆ. ಸೊ ಅದು ಪೊಲೀಸರು ಈಗಾಗಲೇ ಸ್ಥಳದಲ್ಲಿ ಇರುವಂತ ಬಾಡಿಗಳನ್ನ ಏನು ತೆಗೆದಾಕಿದ್ರು, ಅಲ್ಲಿರುವಂತ ಜನರನ್ನ ಏನು ತೆಗೆದಾಕಿದ್ರು, ಆ ಮೂಲಕವಾಗಿ ಮಾಹಿತಿಗಳು ಲಭ್ಯ ಆಗ್ತಿರುವಂತದ್ದು. ಆಸ್ಪತ್ರೆಗೆ ಕರೆದ ತಕ್ಷಣ ಮತ್ತಷ್ಟು ಮಾಹಿತಿಗಳು ಕೂಡ ಲಭ್ಯ ಆಗ್ಬೇಕಾಗುತ್ತೆ. ಅಂದ್ರೆ ಈಗ ಪ್ರಾಥಮಿಕವಾಗಿ 10 ಮಂದಿ ಅನ್ನೋ ಮಾಹಿತಿಗಳು ಕೂಡ ಈಗಾಗಲೇ ಲಭ್ಯ ಆಗ್ತಾ ಇದೆ. ಈಗ ಬಂದಿರೋ ಪೊಲೀಸರ ಒಂದು ಮಾಹಿತಿ ಪ್ರಕಾರ ಬಸ್ ಏನಿತ್ತು ಅದರ ಒಂದು ಸ್ಪೀಡ್ ಕಂಟ್ರೋಲ್ ಮಿಸ್ ಆಗಿ, ಜೊತೆಗೆ ಟೈರ್ ಪಂಚರ್ ಆಗಿ ಏಕಾಏಕಿ ಬಂದು ಈ ರೀತಿಯಾಗಿ ಅಪಘಾತ ಆಗಿದೆ ಅನ್ನೋ ಒಂದು ಮಾಹಿತಿಗಳು ಕೂಡ ಈಗಾಗಲೇ ಹೇಳ್ತಿರುವಂತದ್ದು. ಸ್ಥಳೀಯರು ಕೂಡ ಈಗಾಗಲೇ ಮಾಹಿತಿಯನ್ನು ಕೂಡ ಕೊಡ್ತಿರುವಂತದ್ದು. ಶಿಲ್ಪ ಅಂದ್ರೆ ಈ ಒಂದು ಭೀಕರತೆ ಏನಿತ್ತು, ಅಲ್ಲಿ ಕ್ರಿಪ್ ಸಿಗದೆ ಇರುವಂತದ್ದು, ಅಂದ್ರೆ ಖಾಸಗಿ ಬಸ್ ಏನಿತ್ತು ಅದು ಹೆಚ್ಚಿನದಾಗಿ ಸ್ಪೀಡ್ ನಲ್ಲಿತ್ತು, ಆ ಸ್ಪೀಡ್ ಕಂಟ್ರೋಲ್ ಆಗದೆ ಈ ರೀತಿಯ ಒಂದು ಅಪಘಾತ ಆಗಿದೆ ಅನ್ನೋ ಮಾಹಿತಿಗಳು ಕೂಡ ಈಗಾಗಲೇ ಲಭ್ಯ ಆಗ್ತಿದೆ. ಅಂದ್ರೆ ಈ ಒಂದು ಅಪಘಾತದಿಂದ ನೇರವಾಗಿ ಇನೋವಾ ಕಾರ್ ಏನಿತ್ತು, ಆ ಇನೋವಾ ಕಾರ್ ಗೆ ಖಾಸಗಿ ಬಸ್ ಬಿದ್ದಿರುವಂತದ್ದು. ಹಾಗಾಗಿ ಸ್ಥಳದಲ್ಲೇ ಈಗಾಗಲೇ 10 ಮಂದಿನೂ ಕೂಡ ಈಗಾಗಲೇ ಮೃತಪಟ್ಟಿರುವಂತದ್ದು. ಒಂದು ಹಂತದಲ್ಲಿ ಆ ಚಿಕ್ಕ ಮಕ್ಕಳು ಇಬ್ರು ಕೂಡ ಇದ್ರು ಅನ್ನೋ ಮಾಹಿತಿಗಳು ಕೂಡ, ಅಂದ್ರೆ ಇಬ್ಬರನ್ನು ಕೂಡ ಈಗಾಗಲೇ ಹೊರ ತೆಗೆದಿದೆ, ಒಬ್ಬರನ್ನ ಆಸ್ಪತ್ರೆಗೂ ಕೂಡ
ದಾಖಲು ಮಾಡಿರುವಂತದ್ದು. ಸೊ ಈಗ ಸ್ಥಳೀಯರು ಕೂಡ ಸದ್ಯಕ್ಕೆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಸಾವಿನ ಸಂಖ್ಯೆ ಮೂವರು ರಕ್ಷಣೆ ಏನಾಗಿದೆ, ಸೊ ಅದರಲ್ಲೂ ಕೂಡ ಮೂವರ ಸ್ಥಿತಿನೂ ಕೂಡ ಚಿಂತಾಜನಕ ಆಗಿದೆ ಅನ್ನೋ ಮಾಹಿತಿಯನ್ನು ಕೂಡ ಈಗಾಗಲೇ ಕೊಡ್ತಿರುವಂತದ್ದು ಶಿಲ್ಪ. ಓಕೆ, ಇನ್ನು ಈ ಖಾಸಗಿ ಬಸ್ಗಳ ಅಟ್ಟಹಾಸ ಬಹಳ ಜೋರಾಗೇ ಇದೆ ಆ ಭಾಗದಲ್ಲಿ ಸುರೇಶ್, ನೀವು ಈಗಾಗಲೇ ತಿಳಿಸಿದಂತೆ, ಯಾಕಂದ್ರೆ ಅಲ್ಲಿ ರ್ಯಾಶ್ ಡ್ರೈವಿಂಗ್ ಅನ್ನೋ ಕಂಪ್ಲೇಂಟ್ ಈ ಹಿಂದಿನಿಂದಲೂ ಕೂಡ ಇದ್ದೇ ಇದೆ. ಇದನ್ನು ಸರಿಪಡಿಸ್ಕೊಳ್ಳೋ ನಿಟ್ಟಿನಲ್ಲಿ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ. ಹೋಗ್ಲಿ, ಒಂದು ಖಾಸಗಿ ಬಸ್ಸು ಅಥವಾ ಒಂದು ಸರ್ಕಾರಿ ಬಸ್ಸು ಅಂತಂದರೆ ಹೋಗಿ ಕಂಪ್ಲೇಂಟ್ ಕೊಡ್ಬೋದು, ಅಟ್ಲೀಸ್ಟ್ ಒಂದು ಸೀರಿಯಸ್ ನೋಟಲ್ಲಿ ಅವರಿಗೆ ನೋಟಿಸ್ ಇಶ್ಯೂ ಮಾಡ್ತಾರೆ. ಆದರೆ ಈ ಖಾಸಗಿ ಬಸ್ನವ್ರಿಗೆ ಡ್ರೈವರ್ಗಳಿಗೆ ಓನರ್ಗಳಿಗೆ ಹೇಳೋರು ಇಲ್ಲ ಕೇಳೋರು ಇಲ್ಲ ಅನ್ನಂಗೆ ಆಗಿದೆ. ನೀವು ಹೇಳ್ತಾ ಇದ್ದೀರಿ ಬಸ್ ಪಂಚರ್ ಆಗಿತ್ತು, ಸ್ಪೀಡ್ ಕಂಟ್ರೋಲ್ ಸಿಗದೆ, ಬ್ರೇಕ್ ಕಂಟ್ರೋಲ್ ಸಿಗದೆ ಗುದ್ದಿರೋಬಹುದು ಅಂತ. ಈ ಬಸ್ ಓನರ್ ಯಾರು, ಜೊತೆಗೆ ಈ ಸ್ಪೀಡ್ ಬಗ್ಗೆ ಅಥವಾ ಇವರು ನಡೆಸೋ ಅಟ್ಟಹಾಸದ ಬಗ್ಗೆ ಅಲ್ಲಿ ನಾವು ಲೋಕಲೈಟ್ಸ್ ಸ್ಥಳೀಯರಿಗೆ ಏನು ಹೇಳ್ತಾರೆ? ಶಿಲ್ಪಾ, ಸದ್ಯಕ್ಕೆ ಬಸ್ ನ ಓನರ್ ಏನಿದೆ, ಸೊ ಅವರೆಲ್ಲರ ಒಂದು ಮಾಹಿತಿಯನ್ನ ಪೊಲೀಸರು ಈಗಾಗಲೇ ಕಲೆ ಹಾಕ್ತಿರುವಂತದ್ದು. ಒಂದು ಹಂತದಲ್ಲಿ ಸ್ಪೀಡ್ ಅದು ಕಂಟ್ರೋಲ್ ಆಗದೆ ಈ ಒಂದು ಘಟನೆ ಆಗಿದೆ ಅನ್ನೋ ಮಾಹಿತಿಯನ್ನು ಕೂಡ ಪ್ರಾಥಮಿಕವಾಗಿ ಪೊಲೀಸರು ಹೇಳ್ತಿರುವಂತದ್ದು. ಅರೆ, ಅದು ಸಂಪೂರ್ಣವಾದಂತಹ ಒಂದು ತನಿಖೆಯನ್ನು ಕೂಡ ಆಗ್ಬೇಕಾಗತ್ತೆ. ಸದ್ಯಕ್ಕೆ ಈಗ ಅಲ್ಲಿ ಸ್ಥಳೀಯರು ಕೂಡ ಸಾಕಷ್ಟು ಬಾರಿ ಇದು ಕೇವಲ ಒಂದು ಘಟನೆ ಮಾತ್ರ ಅಲ್ಲ ಶಿಲ್ಪಾ, ಹಿಂದೆನೂ ಕೂಡ ಪದೇ ಪದೇ ಹೇಳ್ತಾನೆ ಇದ್ರು ಕೂಡ ಖಾಸಗಿ ಬಸ್ಗಳ ಅಟ್ಟಹಾಸ ಅವ್ರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತಂದ್ರೆ ಅವರು ಒಂದು ಸಭೆಯನ್ನ ಕರೆತ ಈ ರೀತಿ ಇನ್ಸಿಡೆಂಟ್ ಆದ್ಮೇಲೆ ಒಂದು ತಿಂಗಳ ಕಾಲ ಅಲ್ಲಿ ಖಾಸಗಿ ಬಸ್ ಏನಿರುತ್ತೆ ಒಂದು ಒಂದು ಸ್ಪೀಡ್ ನ ಮೇಂಟೈನ್ ಮಾಡೋಕೆ ಕೂಡ ಮುಂದಾಗ್ತಾರೆ. ಅದಾದ ನಂತರ ವಾಪಸ್ ಅವ್ರದೇನೆ ಅಂದ್ರೆ ಸೈಡ್ ಹೊಡೆದು ಮುಂದೆ ಹೋಗಿ ನಾವು ಆ ಪ್ಯಾಸೆಂಜರ್ ಗಳನ್ನ ಹತ್ತಿಸ್ಕೋಬೇಕು, ಜೊತೆಗೆ ಟೈಮ್ ಪಿಕಪ್ ಮಾಡಬೇಕು. ಈ ಟೈಮು ಅಂತಂದ್ರೆ ಟೈಮ್ಗೆ ಅಲ್ಲಿ ಇರಬೇಕು ಈ ಒಂದು ಮಾಡುವಂತ ಕೆಲಸದಲ್ಲಿ, ಜೊತೆಗೆ ಪ್ಯಾಸೆಂಜರ್ ಗಳು ನಮ್ಮ ಗಾಡಿಗೆ ಮಿಸ್ ಆಗಬಾರ್ದು ಅನ್ನೋ ರೀತಿಯಲ್ಲಿ ಈ ಖಾಸಗಿ ಬಸ್ಗಳ ಪೈಪೋಟಿಯಿಂದ ಸಾಕಷ್ಟು ಸೈಡ್ಗಳು ಹೊಡೆಯುವಂಥದ್ದು, ಈ ರೀತಿಯಾಗಿ ಸ್ಪೀಡ್ಗಳನ್ನ ಮಾಡುವಂಥದ್ದು ಸಾಕಷ್ಟು ನಡೀತಾನೆ ಇರುತ್ತೆ. ಈ ಬಗ್ಗೆ ಆರೋಪಗಳು ಕೂಡ ಕೆಳಬಂದಿದೆ. ಇಷ್ಟೆಲ್ಲ ಆದ್ರೂ ಕೂಡ ಈವರೆಗೂ ಕೂಡ ಖಾಸಗಿ ಬಸ್ ಮಾಲೀಕರಾಗಿರ್ಬೋದು, ಜೊತೆಗೆ ಅದರ ಒಂದು ಸಂಘದ ಒಂದು ಪದಾಧಿಕಾರಿಗಳಾಗಿರ್ಬೋದು, ಯಾರು ಕೂಡ ಈ ಬಗ್ಗೆ ಸರಿಯಾದಂತಹ ಒಂದು ಕ್ರಮಗಳನ್ನ ಕೈಗೊಳ್ತಿಲ್ಲ. ಸಾಕಷ್ಟು ದೂರುಗಳು ಕೂಡ ಕೆಳಬಂದಿದೆ, ಬಸ್ ಈ ರೀತಿಯಾದಂತಹ ಬಸ್ ಹಿಂಗ್ ಆಗಿದೆ ಅನ್ನೋ ಮಾಹಿತಿಗಳು ಬಂದಿದೆ. ಪೊಲೀಸರಿಗೂ ಕೂಡ ಈ ರೀತಿಯಾಗಿ ರ್ಯಾಶ್ ಡ್ರೈವಿಂಗ್ ಬಂದಿದೆ ಅನ್ನೋ ಮಾಹಿತಿಗಳು ಕೂಡ ಇದೆ. ಪೊಲೀಸರು ಕೂಡ ಈ ಬಗ್ಗೆ ಸಾಕಷ್ಟು ದೂರುಗಳನ್ನ ಅಂದ್ರೆ ಅವರನ್ನ ಕರೆಸಿ ದೂರುಗಳು ಬಂದಿರೋ ಹಿನ್ನೆಲೆಯಲ್ಲಿ ವಿಚಾರಣೆಯನ್ನು ಕೂಡ ಮಾಡಿದ್ದಾರೆ. ಈ ರೀತಿಯಾಗಿ ಇನ್ನೊಂದ್ಸಲಿ ಆಯ್ತು ಅಂದ್ರೆ ಲೈಸೆನ್ಸ್ ಗಳನ್ನ ಮಾಡ್ತೀವಿ, ರದ್ದು ಮಾಡ್ತೀವಿ, ಬಸ್ ಗಳನ್ನ ಪರವಾನಗಿ ಕ್ಯಾನ್ಸಲ್ ಮಾಡ್ತೀವಿ, ಓಡಾಡದೇ ರೀತಿ ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ಅಲ್ಲಿ ಪ್ರಮುಖವಾಗಿ ಯಾವುದೇ ರೀತಿಯಾದಂತಹ ಒಂದು ಕ್ರಮವನ್ನ ಕೈಗೊಳ್ತಿಲ್ಲ. ಸೊ ಇದು ಒಂದು ರೀತಿಯಲ್ಲಿ ವಿಪರ್ಯಾಸದ ಸಂಗತಿ ಆಗಿರುವಂತದ್ದು. ಪೊಲೀಸರು ಒಂದು ಸ್ಟ್ರಿಕ್ಟ್ ಆಗಿ ಏನಾದ್ರೂ ಒಂದ್ ಎರಡು ಮೂರು ಬಸ್ ಈ ರೀತಿಯಾದಂತಹ ಒಂದು ಕ್ರಮವನ್ನ ಕೈಗೊಂಡಿದ್ರೆ ಇವತ್ತು ಒಂದು ರೀತಿಯಲ್ಲಿ ಖಾಸಗಿ ಬಸ್ ನ ಇವತ್ತಿನ ಒಂದು ಅಪಘಾತ ಏನಿತ್ತು ಇದು ಆಗ್ತಿರ್ಲಿಲ್ವೇನೋ ಅನ್ನೋ ರೀತಿಯಲ್ಲೂ ಕೂಡ ಬಿಂಬಿತ ಆಗ್ತಿರುವಂತದ್ದು. ಅರೆ, ಸದ್ಯಕ್ಕೆ ಈಗ ಆ ಒಂದು ಬಸ್ ನ ಒಂದು ಸ್ಪೀಡ್ ಏನಿತ್ತು ಅದರ ಕಂಟ್ರೋಲ್ ಸಿಗದೆ ಪಂಚರ್ ಆಗಿ, ಪ್ರಮುಖವಾಗಿ ಆ ಸ್ಪೀಡ್ ಕಂಟ್ರೋಲ್ ಸಿಗದಿರೋ ರೀತಿಯಲ್ಲಿ ಇನೋವಾಗೆ ನೇರವಾಗಿ ಹೋಗಿ ಹೊಡೆದಿರುವಂತದ್ದು, ಹಾಗಾಗಿ ಈ ಒಂದು ದುರ್ಘಟನೆ ಸಂಭವಿಸಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಮಲೆ ಮಹದೇಶ್ವರ ಬೆಟ್ಟ ಏನಿದೆ ಇಲ್ಲಿಂದ ಆ ದರ್ಶನವನ್ನ ಮುಗಿಸಿ ವಾಪಸ್ ತಮ್ಮ ಊರಿಗೆ ಹೋಗುವಂತ ಸಂದರ್ಭದಲ್ಲಿ ಈ ಒಂದು ಘಟನೆ ಆಗಿರುವಂತದ್ದು. ಮೂಲತಃ ಎಲ್ಲರೂ ಕೂಡ ಬಳ್ಳಾರಿಯವರು ಅಂತೇಳಿ ಈಗಾಗಲೇ ಮಾಹಿತಿಗಳು ಕೂಡ ಲಭ್ಯ ಆಗಿವೆ. ಸೊ ಪೊಲೀಸರು ಕೂಡ ಮತ್ತಷ್ಟು ಮಾಹಿತಿಗಳನ್ನು ಕೂಡ ಈಗಾಗಲೇ ಕಲೆ ಹಾಕ್ತಿದ್ದಾರೆ. ಸದ್ಯಕ್ಕೆ ಈಗ ಸ್ಥಳದಲ್ಲೇ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಬಿಡುಬಿಟ್ಟಿದ್ದಾರೆ. ಸೊ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಿರುವಂತದ್ದು ಶಿಲ್ಪ. ಓಕೆ, ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ ಕಾಕಿ. ನೋಡ್ತಾ ಇದ್ದೀವಿ ಭೀಕರ ರಸ್ತೆ ಅಪಘಾತ ರೀತಿಯಾಗಿ ಹತ್ತಕ್ಕೇರಿದೆ ಸಾವಿನ ಸಂಖ್ಯೆ ಅನ್ನೋ ಮಾಹಿತಿ ಏನು ಲಭ್ಯ ಆಗ್ತಾ ಇದೆ. ಒಂದೇ ಕುಟುಂಬದವರ ಸ್ಥಳೀಯರ ಒಂದು ಆಕ್ರಂದನವನ್ನು ಕೂಡ ಗಮನಿಸ್ತಾ ಇದ್ದೀವಿ. ಅಲ್ಲೊಬ್ಬರು ಸ್ಥಳೀಯ ನಮ್ಮ ಜೊತೆಗಿದ್ದಾರೆ ದೂರವಾಣಿ ಸಂಪರ್ಕದಲ್ಲಿ, ಶಶಿ ಅಂತ, ಅವ್ರನ್ನ ಮಾತನಾಡ್ಸೋಣ. ಶಶಿ ಅವರೇ ನಮಸ್ಕಾರ. ಏನಾಯ್ತು ಅಲ್ಲಿ, ಅಲ್ಲಿ ನೀವು ಕೂಡ ಸಿಚುವೇಶನ್ ಅಲ್ಲಿ ಇದ್ರಾ, ಹೇಗಿತ್ತು ಅಲ್ಲಿನ ಘಟನೆ, ಯಾವ ಅಂದ್ರೆ ಯಾರ ಲೋಪದೋಷದಿಂದ ನಡೆದಂತಹ ಘಟನೆ ಇದು? ಲೋಪದೋಷ ಯಾರು ಅಂತ ಯಾರ್ದು ಇದೆ ಅಂತ ಹೇಳಿದಕ್ಕೆ ಗೊತ್ತಾಗಲ್ಲ ಮೇಡಮ್. ಅದು ಟರ್ನಿಂಗ್ ಇದೆ ಅಲ್ಲಿ, ನರಸೀನಾಸಪುರ ಮತ್ತು ಕೊಳಗಾಲ ಮುಖ್ಯ ರಸ್ತೆಯಲ್ಲಿ ಪಿಂಜರ ಪೋಲ್ ಅಂತ ಇದೆ. ಅಲ್ಲಿ ಅಮೃತ್ ಬರ್ಡೇ ವಿಚಾರವಾಗಿ ಯಾರೋ ಅಭಿಮಾನಿಗಳು ಅಲ್ಲಿ ನಾನು ಯೂಸ್ ಮಾಡಕ್ ಹೋಗಿದೆ, ಅಲ್ಲಿ ಮೇವು ವಿತರಣೆ ಮಾಡಕ್ ಹೋಗಿರು. ಆ ಸಂದರ್ಭದಲ್ಲಿ ದಡಾರ್ ಅಂತ ಡ್ರೈವರ್ ಸೌಂಡ್ ಬಂತು. ನಾವೆಲ್ಲ ಟೈರ್ ಗೀರ್ ಬಸ್ಟ್ ಆಗ್ತೇನೆ ಅಂದ್ಬಿಟ್ಟು ಸ್ಪಾಟ್ ಹೋಗೋಷ್ಟ್ರಲ್ಲಿ ಡ್ರೈವರ್ ಇರ್ಲಿಲ್ಲ, ಯಾರು ಇರ್ಲಿಲ್ಲ ಅಲ್ಲಿ ಬಸ್ಸಲ್ಲಿ. ಬಸ್ಸಲ್ಲಿ ಸಣ್ಣ ಪುಟ್ಟ ಜನಕ್ಕೆ ಏಟಾಗಿತ್ತು. ಇನೋವಾ ಕಾರ್ಗು ಅದಕ್ಕೂ ಮುಖಾಮುಖಿ ಏನಾಗಿದೆ ಅನ್ನೋ ಗೊತ್ತಿಲ್ಲ. ಇನೋವಾ ಕಾರ್ ಫ್ರಂಟ್ ಮಾತ್ರ ಫುಲ್ಲು ನಜ್ಜುಗುಜ್ಜಾಗಿದೆ. ಒಳಗಡೆ ಇರೋರ್ನ ಈಚೆಗಡೆ ತೆಗಿಯಕ್ ಆಗದಷ್ಟು ಡೋರ್ ಎಲ್ಲ ಜಾಮ್ ಆಗ್ಬಿಟ್ಟು. ಓಕೆ, ಯಾವುದು ಇನೋವಾ ಕಾರ್ ಅಲ್ಲಿ ಎಷ್ಟು ಜನ ಇದ್ರು ಶಶಿ ಅವ್ರು, ನೀವು ನೋಡ್ದಂಗೆ? ಅಲ್ಲಿ 11 ಜನ ಇದ್ರು ಅಂತ ಅನ್ಕೊಂತೀನಿ ಮೇಡಮ್. ಅದು ಮಗು, ಪುಟ್ಟ ಮಗು ಕೂಡ ಇತ್ತು ಅಂತ. ಒಂದ್ ಪುಟ್ಟ ಮಗುನ ಮತ್ತೆ ಜೀವ ಉಸಿರಾಡ್ತಿರೋರ್ನ ಆಂಬ್ಯುಲೆನ್ಸ್ ಅಲ್ಲಿ ಹಾಸ್ಪಿಟಲ್ ರವಾನೆ ಮಾಡಿದ್ರು ಮೇಡಮ್. ಇನ್ನೊಂದ್ ಮಗು ಒಳಗಡೆ ಇತ್ತು ಅನ್ಕೊಂತೀನಿ, ಅಲ್ಲಿ ಮಾತಾಡ್ತಾ ಇತ್ತು ಪೊಲೀಸ್ ಇಲಾಖೆ ಸರ್ಚ್ ಮಾಡ್ತಿರೋ ಸಂದರ್ಭದಲ್ಲಿ ಅಗ್ನಿ ಸಾಮಾನ್ಯ ಕಾಲದವರ ಸಹಕಾರದೊಂದಿಗೆ ಅವ್ರ ಬಾಡಿಗಳನ್ನ ರಿಮೂವ್ ಮಾಡಿದ. ಓಕೆ ಓಕೆ. ಈ ಬಸ್ ಅಲ್ಲಿ ಇದ್ದವರೆಲ್ಲ ಎಲ್ಲಿಗೆ ಹೋದ್ರು ಆ ಸಂದರ್ಭದಲ್ಲಿ? ಅವ್ರಗಳಿಗೂ ಒಂದು ತುಂಬಾ ಗಾಯ ಆಯ್ತಾ? ಹಿಂಗೆ ಅವ್ರಿಗೆ ಸಣ್ಣ ಪುಟ್ಟ ಗಾಯಗಳಾಗಿ ಅವ್ರ ಪ್ರೈವೇಟ್ ಅವ್ರ ಪ್ರತ್ಯೇಕ ಒಂದು ಗಾಡಿ ಕಂಪ್ಲೇಂಟ್ ಮಾಡ್ಕೊಂಡು ಅವ್ರಿಗೆ ನೀರಲ್ಲಿ ಏನೇನಾಗುತ್ತೆ ಅಥವಾ ಅವ್ರ ಬೇರೆ ಪ್ರತ್ಯೇಕ ಮಾಡ್ಕೊಂಡು. ಹೆಂಗೆ ಆ ಭಾಗದಲ್ಲಿ ಪ್ರೈವೇಟ್ ಗಾಡಿಯವ್ರು ತುಂಬಾ ಸ್ಪೀಡ್ ಆಗಿ ಓಡಿಸ್ತಾರೆ ಅನ್ನೋದೊಂದು ಕಂಪ್ಲೇಂಟ್ ಇದೆ, ನಿಜನಾ ಇದು?
ಇದೆ ಮೇಡಂ. ಈಗ ಮೀಡಿಯಾದಲ್ಲಿ ನೋಡ್ತಾ ಇರೋದ್ರಲ್ಲೇ ಮಾಧ್ಯಮದಲ್ಲಿ ಸ್ಥಳೀಯ ಗ್ರಾಮಸ್ಥರು ಈ ರೀತಿ ಆರೋಪ ಮಾಡಿದ್ರೆ ಸ್ಪೀಡ್ ಆಗಿ ಬರ್ತಾ ಇದ್ರೆ ರಸ್ತೆ ಸರಿಯಿಲ್ಲ, ಎನ್ ಎಚ್ ನವರು ಜಂಗಲ್ ಕಟಿಂಗ್ ಮಾಡಿದ ಸೈಡ್ ಅಲ್ಲಿ ಕಾಣಿಸ್ತಾ ಇದೆಲ್ಲ ಜನ ಬರುವಂತವ್ರು, ಇವೆಲ್ಲ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ. ಬಸ್ ಅಲ್ಲಿ ಒಂದೆಷ್ಟು ಜನ ಇದ್ರು ಅಂತ ಏನಾದ್ರು ಮಾಹಿತಿ ಅಂದ್ರೆ ನೋಡಿದ್ರೆ ನೀವು, ನಿಮ್ಗೆ ಏನಾದ್ರು ಗೊತ್ತಿದ್ಯಾ? ಇಲ್ಲ ಮೇಡಮ್, ಬಸ್ ಅಲ್ಲಿ ಫುಲ್ ಒಂದ್ ಫುಲ್ ಜನ ಇದ್ರು ಅನ್ಕೋತೀನಿ. ಒಂದ್ ಬಸ್ ಅಲ್ಲಿ ಮಾಮೂಲಿ ಏನಿರ್ಬೇಕು ಅದಿದ್ರು ಅಂತ ಅನ್ಕೋತೀನಿ. ಓಕೆ 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 ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಶಶಿ ಅವ್ರು ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ. ಎಸ್, ಅಲ್ಲಿನ ಸ್ಥಳೀಯರು ಕೂಡ ಮಾತನಾಡಿದ್ರು, ಏನೋ ಸೌಂಡ್ ಬಂತು ದೊಡ್ಡದಾಗಿ, ಏನೋ ಟೈರ್ ಏನೋ ಬ್ಲಾಸ್ಟ್ ಆಗಿರ್ಬೇಕು ಬಿಸಿಲಿಗೋ ಇನ್ನೊಂದಕ್ಕೋ ಅಂತೇಳಿ ಹೋಗಿ ನೋಡಿದಾಗ ಕಂಪ್ಲೀಟ್ ಆಗಿ ನಜ್ಗುಜ್ಜಾಗೋಗಿತ್ತು ಕಾರು. ಡ್ರೈವರ್ ಅಂತೂ ಇರಲೇ ಇಲ್ಲ, ಬಸ್ ಡ್ರೈವರು. ಸೊ ಅಲ್ಲಿಂದ ಎಸ್ಕೇಪ್ ಆಗಿರ್ತಾರೆ, ಸಹಜವಾಗಿ ಇಂತಹ ಸಂದರ್ಭದಲ್ಲಿ ಆಕ್ರೋಶ ಇರುತ್ತೆ, ಆಕ್ರಂದನ ಇರುತ್ತೆ. ಆ ಡ್ರೈವರ್ ಸಿಕ್ಕು ಬಿದ್ದರೆ ಅಲ್ಲಿನ ಸ್ಥಳೀಯರು ಯಾರೂ ಬಿಡಲ್ಲ, ಹಾಗಾಗಿ ಆತ ಅಲ್ಲಿಂದಾನೇ ಎಸ್ಕೇಪ್ ಆಗಿದ್ದಾನೆ. ಜೊತೆಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಬಸ್ನಲ್ಲಿದ್ದಂಥವ್ರಿಗೆ. ಆದರೆ ದುರಾದೃಷ್ಟ ಅನ್ನೋದು ಇದೆ, ಹೀಗೆ ಅನಿಸುತ್ತೆ. ಯಾವಾಗ ಬರುತ್ತೆ, ಹೇಗೆ ಬರುತ್ತೆ, ಯಾರಿಗೆ ಬರುತ್ತೆ ಅಂತ ಗೊತ್ತಾಗೋದಿಲ್ಲ. ಎಲ್ಲೋ ಒಂದು ಪ್ರವಾಸಕ್ಕೆ ಹೋಗಿ ಖುಷಿ ಖುಷಿಯಿಂದ ವಾಪಸ್ ಮನೆಗೆ ಬರ್ತಾಯಿದ್ರು, ಖುಷಿಯಿಂದ ಬರ್ತಾ ಇದ್ದಂಥವ್ರೆಲ್ಲರೂ ಕೂಡ ಮಸಣದ ದಾರಿ ಹಿಡಿತಾರೆ, ಮಸಣಕ್ಕೆ ಹೋಗ್ತಾರೆ ಅಂತ ಅಂದುಕೊಂಡಿರಲಿಲ್ಲ. ಒಂದು ಪುಟ್ಟ ಕಂದಮ್ಮನು ಸೇರಿದಂತೆ ಈಗ ಸಾವಿನ ಸಂಖ್ಯೆ 10ಕ್ಕೇರಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಒಂದು 12-13 ಜನ ಮಕ್ಕಳು ಸೇರಿ ಒಂದು 12-13 ಜನ ಇದ್ದರು. ಎಕ್ಸಾಕ್ಟಾಗಿ ಎಷ್ಟಿದ್ರು, ಎಷ್ಟು ಜನ ಬದುಕುಳಿದಿದ್ದಾರೆ, ಗಾಯಗೊಂಡವ್ರ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಕುರಿತಾದಂತಹ ಮಾಹಿತಿ ಇನ್ನಷ್ಟೇ ಲಭ್ಯ ಆಗಬೇಕಾಗಿದೆ. ಒಂದಷ್ಟು ಟರ್ನಿಂಗ್ ಕೂಡ ಅಲ್ಲಿ ಅವೈಜ್ಞಾನಿಕವಾಗಿದೆ, ಗೊತ್ತಾಗೋದಿಲ್ಲ. ಎದುರುಗಡೆ ಬರುವಂತಹ ವೆಹಿಕಲ್ ಗೊತ್ತಾಗೋದಿಲ್ಲ. ಅವರೇನಾದರೂ ಅಪ್ಪಿತಪ್ಪಿ ಸ್ವಲ್ಪ ಜಾಸ್ತಿ ಫಾಸ್ಟ್ ಆಗಿದ್ರು ಅಂತಂದರೆ ಇನ್ನು ಕಂಟ್ರೋಲ್ಗೆ ಸಿಗೋದಿಲ್ಲ. ಇನ್ನು ಬಸ್ ಬೇರೆ ಪಂಕ್ಚರ್ ಆಗಿ ಸ್ಪೀಡ್ ಕಂಟ್ರೋಲ್ ಮಾಡೋದಕ್ಕಾಗಲಿಲ್ಲ ಅಂತಲೂ ಹೇಳಲಾಗ್ತಾ ಇದೆ. ಬಟ್ ಈ ಎಲ್ಲದರ ಕುರಿತಾದಂತಹ ತನಿಖೆ ಆಗಬೇಕಾಗತ್ತೆ, ಮಾಹಿತಿ ಲಭ್ಯ ಆಗಬೇಕಾಗತ್ತೆ. ಯಾಕಂತಂದರೆ ನೋಡಿ, ಆ ಸ್ಥಳದಲ್ಲಿರುವಂತಹ ವಾತಾವರಣ ನೋಡಿದ್ರೆ ಆ ಒಂದೇ ಕುಟುಂಬದವರೆಲ್ಲರೂ ಕೂಡ ಜೀವ ಕಳ್ಕೊಂಡ್ಬಿಟ್ರೆ ಒಂದೇ ಕ್ಷಣ ಎಂಥವ್ರಿಗೂ ಎಂಥ ಆಘಾತ ಇದು. ಪರಸಿಡಿಲು ಬಂದೊಡಗಿದಂತೆ ಅಂತಹ ಒಂದು ಪರಿಸ್ಥಿತಿ. ಈ ಖಾಸಗಿ ಬಸ್ನವ್ರಿಗೂ ಕೂಡ ಕಡಿವಾಣ ಹಾಕಬೇಕಾಗತ್ತೆ ಸ್ಪೀಡ್ಗೆ. ಜೊತೆಗೆ ಏನು ಎರಾಬೇರಿ ಓಡಿಸೋದಾಗಿರಬಹುದು, ಜೊತೆಗೆ ಸರಿಯಾಗಿ ನಡ್ಕೊಳ್ಳದೇ ಇರೋದಾಗಿರ್ಬಹುದು, ಎದುರುಗಡೆ ಬರುವಂತಹ ವಾಹನಗಳಿಗೆ ಸರಿಯಾಗಿ ದಾರಿ ಕೊಡದೇ ಇರೋದಾಗಿರ್ಬೋದು. ಸೊ ಇದನ್ನು ಕೂಡ ನೋಡಬೇಕಾಗುತ್ತೆ, ನಾವು ಗಮನಿಸಬೇಕಾಗುತ್ತೆ. ಆದರೆ ಅವೈಜ್ಞಾನಿಕ ರಸ್ತೆಗಳ ನಿರ್ಮಾಣವೂ ಕೂಡ ಒಂದು ಕಾರಣ ಆಗುತ್ತೆ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ. ಯಾವ್ದಿದೆ ಬಸ್ಸು? ಎಸ್ ಎಂ ಆರ್ ಆರ್ಡಿನ ಯಾವ್ದು ಕಾಣಿಸ್ತಿಲ್ಲ. ಯಾವ್ದಿದೆ ಬಸ್ಸು? ಎಸ್ ಎಂ ಆರ್ ಆರ್ಡಿನ ಯಾವ್ದು ಕಾಣಿಸ್ತಿಲ್ಲ. ಯಾವ್ದಿದೆ ಬಸ್ಸು? ಎಸ್ ಎಂ ಆರ್ ಆರ್ಡಿನ ಯಾವ್ದು ಕಾಣಿಸ್ತಿಲ್ಲ. ಜನ ಸಾವನ್ನಪ್ಪಿದ್ದಾರೆ.
ಒಂದು ಇನೋವಾ ಕಾರು ಮತ್ತೊಂದು ಕಡೆ ಬಂದಂತ ಖಾಸಗಿ ಬಸ್ಸು ಎರಡೂ ವಾಹನಗಳ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ ಘಟನೆ ನಡೆದಿದೆ ಅಂತಾನೆ ಹೇಳಲಾಗ್ತಾ ಇದೆ. ಸ್ಥಳದಲ್ಲೇನೆ ಸಾವನ್ನಪ್ಪಿದ್ದಾರೆ ಆರಕ್ಕೂ ಹೆಚ್ಚು ಜನ. ಇನ್ನು ಮಾರ್ಗ ಮಧ್ಯದಲ್ಲಿ ಒಂದಷ್ಟು ಜನ, ತದನಂತರದಲ್ಲಿ ಆಸ್ಪತ್ರೆಗೆ ದಾಖಲಾದ ಮೇಲೆ ಒಂದಿಬ್ಬರು ಜನ ಸಾವನ್ನಪ್ಪಿದ್ದಾರೆ. ಯಾಕಂದರೆ ಮೂರು ಜನ ಗಂಭೀರವಾಗಿ ಗಾಯಗೊಂಡಿದ್ದರು. ಕೊಳ್ಳೆಗಾಲದ ಟಿ ನರಸೀಪುರ ಮುಖ್ಯ ರಸ್ತೆ ಇದು, ಆ ಒಂದು ಮುಖ್ಯ ರಸ್ತೆಯಲ್ಲಿ ನಡೆದಂತಹ ಘಟನೆ ನಾವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಇನ್ನೋವಾ ಕಾರು ಅಂತೂ ಕಂಪ್ಲೀಟಾಗಿ ನಜ್ಜುಗುಜ್ಜಾಗೋಗ್ಬಿಟ್ಟಿದೆ. ಟಿ ನರಸೀಪುರದ ಕುರುಬೂರು ಗ್ರಾಮದ ಪಿಂಜಾರ ಪೋಲ್ ನಡಿ ಬಳಿ ನಡೆದಂತಹ ಒಂದು ಭೀಕರ ಅಪಘಾತ ಇದು. ಕಾರ್ನಲ್ಲಿ ಸಿಲುಕಿರುವಂತಹ ವ್ಯಕ್ತಿಗಳನ್ನು ಅಲ್ಲಿ ಬಂದಂತಹ ಸ್ಥಳೀಯರು ರಕ್ಷಣೆ ಮಾಡ್ತಾರೆ. ಸೊ ಅವರನ್ನು ಆಸ್ಪತ್ರೆಗೆ ದಾಖಲಿಸುವಂತಹ ಕೆಲಸ ಮಾಡ್ತಾರೆ, ಪ್ರಯತ್ನ ಮಾಡ್ತಾರೆ. ಒಂದು ಪುಟ್ಟ ಮಗು ಕೂಡ ಇರುತ್ತೆ ಅದರಲ್ಲಿ. ಸೊ ಒಂದು ಮಗು ಉಸಿರಾಡ್ತಾ ಇರುತ್ತೆ ಆ ಸಂದರ್ಭದಲ್ಲಿ ಅಂತ ಕೂಡ ಹೇಳ್ತಾರೆ. ಆದರೆ ನಿಜವಾಗ್ಲೂ ಏನು ನಡೀತು, ಯಾವ ರೀತಿಯಾಗಿ ನಡೀತು ಈ ಘಟನೆ, ಯಾರ ತಪ್ಪಿನಿಂದ ಆಯಿತು, ನಿಜಕ್ಕೂ ಪಂಚರ್ ಆಯಿತಾ, ಸ್ಪೀಡ್ ಕಂಟ್ರೋಲ್ ಸಿಗಲಿಲ್ವಾ, ಅನೇಕ ವಿಷಯಗಳಿದೆ. ಬ್ರೇಕ್ ಕಂಟ್ರೋಲ್ ಸಿಗಲಿಲ್ವಾ, ಬ್ರೇಕ್ ಫೇಲ್ಯೂರ್ ಆಯಿತಾ, ಹೀಗೆ ಈ ಎಲ್ಲ ವಿಷಯಗಳಿಗೂ ಕೂಡ ಪೊಲೀಸರು ಉತ್ತರವನ್ನು ಕೊಡಬೇಕಾಗತ್ತೆ. ಯಾಕಂತಂದರೆ ಈಗಷ್ಟೇ ಈಗಾಗಲೇ ಸ್ಥಳದಲ್ಲಿ ಇದ್ದಂತಹ ಪೊಲೀಸರ ಕರ್ತವ್ಯ ಸದ್ಯಕ್ಕೆ ಇವರೆಲ್ಲರನ್ನು ಅಂದರೆ ಗಾಯಗೊಂಡವ್ರನ್ನ ಚಿಕಿತ್ಸೆಗೆ ಅಂತ ಕಳಿಸ್ಬೇಕಾಗತ್ತೆ, ಜೊತೆಗೆ ಕುಟುಂಬದವರು ಬರಬೇಕಾಗತ್ತೆ. ಸಾವನ್ನಪ್ಪಿದ್ದಾರೆ, ಇಷ್ಟು ಜನ ಸಾವನ್ನಪ್ಪಿದ್ದಾರೆ. ಸೊ ಈ ಸಾವನ್ನಪ್ಪಿರುವಂತಹ ಕುಟುಂಬದವರ ಪರಿಸ್ಥಿತಿ ಏನು ಅಂತ ನೆನೆಸ್ಕೊಂಡ್ರು ಕೂಡ, ಊಹೆ ಮಾಡಿದ್ರೂ ಕೂಡ ಒಂದು ಕ್ಷಣ ಆತಂಕ ಆಗುತ್ತೆ, ಏನಪ್ಪ ಹಿಂಗಾಗೋಯ್ತಲ್ಲ ಅಂತ. ಎಲ್ಲರೂ ಪ್ರವಾಸಕ್ಕೆ ಅಂತ ಹೋಗಿ ವಾಪಸ್ ಹಿಂದಿರುಗ್ತಾ ಇದ್ರು. ಈ ಇನೋವಾ ಕಾರ್ನಲ್ಲಿ ಇದ್ದಂಥವರೆಲ್ಲರೂ ಕೂಡ ಪ್ರವಾಸಕ್ಕೆ ಅಂತ ಹೋಗಿ ಹಿಂದಿರುಗ್ತಾ ಇದ್ರು. ಈ ಸಂದರ್ಭದಲ್ಲಿ ಆದಂತಹ ಒಂದು ಘಟನೆ ಇದು, ದುರ್ಘಟನೆ ಇದು. ಇನ್ನು ಆ ತಕ್ಷಣವೇ ಅಲ್ಲಿದ್ದಂಥ ಒಂದಷ್ಟು ಜನ ಸ್ಥಳೀಯರು ಆ್ಯಂಬುಲೆನ್ಸಿಗೆ ಕಾಲ್ ಮಾಡ್ತಾರೆ. ಆ್ಯಂಬುಲೆನ್ಸ್ನಿಂದ ಆ ಕಾರ್ ಡಿಕ್ಕಿ ಕೂಡ ಓಪನ್ ಮಾಡೋದಕ್ಕಾಗೋದಿಲ್ಲ, ಯಾಕಂದರೆ ಕಂಪ್ಲೀಟಾಗಿ ನಜ್ಜುಗುಜ್ಜಾಗಿತ್ತು. ಒಂದು ಕಡೆ ಲಾಕ್ ಆಗಿತ್ತು, ಡೋರ್ ಲಾಕ್ಸ್ ಆಗಿತ್ತು. ಸೊ ಜೈಲ್ ಲಾಕ್ ಆದಾಗ ತೆಗೆಯೋದಕ್ಕೂ ಕೂಡ ಕಷ್ಟ ಆಗುತ್ತೆ, ಜೊತೆಗೆ ಅವ್ರನ್ನ ಟೆಕ್ನಿಕಲ್ ಅವ್ರನ್ನ ಕರೆಸ್ಬೇಕಾಗತ್ತೆ, ಡೋರ್ಗಳನ್ನು ಓಪನ್ ಮಾಡಬೇಕಾಗತ್ತೆ. ಒಂದಷ್ಟು ಜನ ಇನ್ನೂ ಉಸಿರಾಡ್ತಿರ್ತಾರೆ, ಜೀವ ಇಟ್ಕೊಂಡಿರ್ತಾರೆ. ಆ ಕ್ಷಣ ಇನ್ನೂ ಲೇಟಾದಂಗೆ ಒಂದಷ್ಟು ಭಯ ಭೀತಿನೂ ಕೂಡ ಜಾಸ್ತಿ ಆಗುತ್ತೆ. ಈ ಸಂದರ್ಭದಲ್ಲೂ ಕೂಡ ಸಾವು ಹೆಚ್ಚಾಗುವಂತಹ ಚಾನ್ಸಸ್ ಇರುತ್ತೆ. ಆ ಇನೋವಾ ಕಾರ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಮಟ್ಟಿಗಾಗಿದೆ ಈ ಆಕ್ಸಿಡೆಂಟ್, ತೀವ್ರತೆ ಎಷ್ಟರ ಮಟ್ಟಿಗಿದೆ. KA 55 2061 ಈ ಖಾಸಗಿ ಬಸ್ನ ಮಾಲೀಕರು ಯಾರು, ಆಯಿತಾ, ಬಸ್ನಲ್ಲಿ ಏನಾದರೂ ಲೋಪದೋಷಗಳಿತ್ತಾ ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಇನ್ನೊಬ್ಬರು ಸ್ಥಳೀಯರು ನಮ್ಮ ಜೊತೆಗೆ ನಾಗೇಶ್ ಅಂತ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ನಾಗೇಶ್ ಅವರೇ. ಓಕೆ, ನೀವು ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ರಿ, ಏನಾಯಿತು ಈ ಸಂದರ್ಭದಲ್ಲಿ? ಹಾಂ ಹಾಂ ಬಸ್ತು ಗಾಡಿ ಪಂಕ್ಚರ್ ಆಗಿತ್ತು ಅದು. ಮತ್ತೆ ಇನ್ನು ನಮ್ಗೆ ಇಬ್ರಿಗೂ ಕೂಡ ಗ್ರಿಪ್ ಸಿಗ್ಲಿಲ್ಲ. ಅದು ಒಂದು ಎಲ್ಲೋ ಗಾಡಿ, ಅದು ಬಳ್ಳಾರಿಯವರು, ಮೂಲತಃ ಬಳ್ಳಾರಿಯವರು. ಇನೋವಾ ಕಾರು ಅಲ್ಲ, ಅಲ್ಲಿ ಬಂದಿದ್ದ ಪ್ಯಾಸೆಂಜರ್ ಬಳ್ಳಾರಿಯವರು. ಇನೋವಾ ಕಾರ್ ಬಂದು ಬೆಂಗಳೂರದವರು, ಎಲ್ಲೋ ಬೋರ್ಡ್ ಅದು, ಬಳ್ಳಾರಿ ಪ್ಯಾಸೆಂಜರ್ ಕರ್ಕೊಂಡು ಬರ್ತಾ ಇದ್ರು. ಹೌದು, ಅವರು ಮಲೆ ಮಹದೇಶ್ವರನ ಬೆಟ್ಟಕ್ಕೆ ಹೋಗಿದ್ದು, ರಿಟರ್ನ್ ಚಾಮುಂಡಿ ಬೆಟ್ಟಕ್ಕೆ ಅಂತ ಬರ್ತಾ ಇದ್ದಿದ್ದಲ್ಲಿ. ಆ ಕುರ್ಬೂರ್ ಕಾರ್ನರ್ ಅಲ್ಲಿ ಏನಾಗಿದೆ, ಇವ್ರ ಕಂಟ್ರೋಲ್ ಸಿಕ್ಕಿಲ್ಲ ಬಸ್ಸವನಿಗೆ, ಮತ್ತೆ ಕಾರವನು ಕೂಡ ಕಂಟ್ರೋಲ್ ಮಾಡಕ್ ಆಗಿಲ್ಲ. ಟೈರ್ ಅಲ್ಲಿ ಬ್ಲಾಸ್ಟ್ ಆಗಿ ಅದು. ಟೈರ್ ಬ್ಲಾಸ್ಟ್ ಯಾವುದು? ಖಾಸಗಿ ಬಸ್ದು. ಬಸ್ ಯಾವುದು ಸರ್, ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇತ್ತು ಸರ್ ಇದು ಬಸ್? ಬಸ್ ನರಸೀಪುರ ಈ ರೂಟ್ ಓಡಾಡ್ತಿದ್ವಿ. ಬಸ್ ನರಸೀಪುರದಿಂದ ಕೊಳ್ಳೇಗಾಲ ಈ ರೂಟ್ ಓಡಾಡ್ತಿರ ಬಸ್. ಪ್ರೈವೇಟ್ ವೆಹಿಕಲ್ ಅಂದ್ರೆ ತುಂಬಾ ಸ್ಪೀಡ್ ಆಗಿ ಓಡಾಡ್ತಾರ ಅಲ್ಲಿ. ಅಲ್ಲಿ ಆಲ್ಮೋಸ್ಟ್ ಒಂದು 10 ಜನ ಅಷ್ಟು ತೀರೋಗಿದ್ದಾರೆ, ಒಂದ್ 3 ಜನ ಅಷ್ಟೇ ಬದುಕಿರೋ ಅಂತ. ಒಂದಿಬ್ಬರು ಜೆಂಟ್ಸ್ ಮತ್ತೆ ಒಂದ್ ಮಗು ಬದುಕಿದೆ. ಇನ್ನ ಒಂದೆರಡು ಮಗು ಮತ್ತೆ ಒಂದು 9 ಜನ ಅಷ್ಟು ತೀರೋಗಿದ್ದಾರೆ. ಪಾಪ, ಅಲ್ಲಿ ನೋಡಿದ್ರೆ ಮುಖಗಳೇ ಕಾಣಿಸ್ತಾ ಇಲ್ಲ ಯಾರ್ದನು. ಒಂದು ಮಗು ಮತ್ತೆ ಒಬ್ಬರು ಪ್ಯಾಸೆಂಜರ್ ಅಷ್ಟೇ ಮುಖ ಕಾಣ್ತಾ ಇರೋದು. ಡ್ರೈವರ್ ಸಮೇತ ಫುಲ್ ಗಾಡಿ ಫುಲ್ ಚಿಚ್ಚೋಗಿದೆ, ಏನೋ ಕಾಣಿಸ್ತಾ ಇಲ್ಲ, ವೀಲ್ ಗಳಷ್ಟೇ ಗಾಡಿ ಕಾಣಿಸ್ತಾ ಇರೋದು. ತುಂಬಾ ಗಂಭೀರವಾಗಿ ಅಂದ್ರೆ ಮೇಲ್ನೋಟಕ್ಕೆ ಇದ್ರಲ್ಲಿ ಎಷ್ಟು ಜನ ಇದ್ರು ಅಂತಾನೆ ಗೊತ್ತಾಗಲ್ಲ, ಆ ಲೆವೆಲ್ ಆಗಿದೆ. ಹೌದು, ಅಲ್ಲಿ ಒಂದು ಎಲ್ಲಾರನು ಕೌಂಟ್ ಅಥವಾ ಅವ್ರು ಹೇಳೋದು ಕೇಳಿದ್ರೆ ಒಂದು 12 ಜನ 13 ಜನ ಇದ್ರು ಅನ್ನೋ ಲೆವೆಲ್ ಇದೆ ಅಲ್ಲಿ. ಅಲ್ಲಿ ಒಂದು 3 ಜನ ಅಷ್ಟು ಮಕ್ಕಳು ಅಲ್ಲಿಗೆ, ಇನ್ನು 9 ಜನ ದೊಡ್ಡವರು ಇದ್ದಿದ್ದಲ್ಲಿ. ಅಂದ್ರೆ ಈಗ ರೋಡ್ ತುಂಬಾ ಚಿಕ್ಕದಾಗಿರೋದ್ರಿಂದ ಒಂದ್ ಕಡೆ ಅಷ್ಟೇ ಗಾಡಿ ಪಾಸ್ ಆಗೋದು, ಅದು ಕೂಡ ತುಂಬಾ ಡೇಂಜರ್. ಕ್ರಾಸಿಂಗ್ ಏನಾದ್ರು ಇದೆಯಾ ನಾಗೇಶ್ ಅವರ ಅಲ್ಲಿ? ಹೌದು, ಕ್ರಾಸಿಂಗ್ ಇದೆ, ಮೂಲೆ ಪ್ರತಿ ಸತಿ ಹಂಗ ನಡೀತಾನೆ ಇರುತ್ತೆ ಅಲ್ಲಿ. ಬಟ್ ಏನಾಗುತ್ತೆ, ಎಷ್ಟೋ ಸತಿ ಎಲ್ಲರೂ ಹೊಲಗಳಿಗೆ ಹೋಗ್ಬಿಡಿರ್ತಾರೆ ಆ ಕಡೆ. ಇದು ಗದ್ದೆ ಒಳಗೆ ಹೋಗಿ ತಗೊಂಡ್ರೆ ಈ ಸರಿ ಇದು ಡೈರೆಕ್ಟ್ ಆಗಿ ಅಲ್ಲಿ
ಯಾರು ಯಾರು ಈ ಬದುಕುಳಿದವರು ಅಂದ್ರಲ್ಲ ಪೂರ್ತಿ ಹಿಂದೆ ಸೀಟಲ್ಲಿ ಕೂತಿದ್ದವರಾ ಅಥವಾ ಎಲ್ಲಿ ಹಿಂದೆ ಸೀಟಲ್ಲಿ ಕುಳಿತಿ ಆಲ್ರೆಡಿ ಹಾಸ್ಪಿಟಲ್ ಕರ್ಕೊಂಡು ಹೋದ್ರು ಅದು ಫುಲ್ ಪೊಲೀಸ್ ಎಲ್ಲ ಬಂದ್ಬಿಟ್ಟು ಅದನ್ನ ಅಗ್ನಿಶಾಮಕ ದಳ ಎಲ್ಲಾರು ಬಂದಿದ್ರು ಇಂಜಿನ್ ಹಚ್ಕೊಂಡು ಏನಾಗಿತ್ತು ಅದು ಇಂಜಿನ್ ನಾವು ಮೀಡಿಯಾ ಕಳಿಸಿದ್ರು ಈ ತರ ಹಿಂಗ ಆಗಿದೆ ಬಂದು ಅಲ್ಲಿ ಇದ್ ಮಾಡಿ ಅಂತ ಒಂದಷ್ಟು ಕೇಳಿ ಈ ತರದ ಆಗಿದೆ ಈ ಈ ಬಸ್ ಮುಂಭಾಗ ಗಾಜೆಲ್ಲ ಪುಡಿ ಪುಡಿ ಆಗಿ ಹೋಗ್ಬಿಟ್ಟಿದೆ ಅಲ್ಲಿ ಮುಂದೆ ಕೂತವ್ರಿಗೆ ಏನಾದ್ರು ಆಗಿದೆ ನೋಡಿದ್ರೆ ವಿಡಿಯೋನ ಹೌದು ಹೌದು ಒಂಚೂರು ಏನು ಇಲ್ಲ ಅಲ್ಲಿ ಮುಂದೆ ಕೂತಿರೋರ್ ಮುಖಗಳು ಕಾಣಿಸ್ತಾ ಇಲ್ಲ ಅಲ್ಲಿ ಅಲ್ಲ ಅಲ್ಲ ಬಸ್ 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 ಮುಂದೆ ಬಸ್ ಅಲ್ಲಿ ಮುಂದೆ ಕೂತಿದ್ರಲ್ಲ ಅಂತ ಅವ್ರಿಗೂ ಅಲ್ಲಿ ಇದ್ದಿದ್ದು ಗ್ಲಾಸ್ ಕಡೆ ಹೋಗಿದೆ ಬಟ್ ಬಸ್ ಅವ್ರಿಗೆ ಅಂತ ಬಸ್ ಅವ್ರಿಗೆ ಅಲ್ಲಿ ಯಾರದು ಎಲ್ಲಾರು ಹೊರಟೋಗ್ಬಿಟ್ಟಿದ್ರು ಅಲ್ಲಿಂದ ಓಹೋ ಬಸ್ ಅಲ್ಲಿ ಇದ್ದವರೆಲ್ಲ ಹೊರಟೋಗ್ಬಿಟ್ಟಿದ್ರು ಡ್ರೈವರ್ ಅಂತೂ ಎಸ್ಕೇಪ್ ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ ಡ್ರೈವರ್ ಕಂಡಕ್ಟರ್ ಕ್ಲೀನರ್ ಎಸ್ಕೇಪ್ ಎಲ್ಲೋದ್ರು ಅಂತ ಗೊತ್ತಾಗ್ಲಿಲ್ಲ ನನಗೆ ಆಮೇಲೆ ಅಲ್ಲಿ ಪ್ರತಿಯೊಬ್ರು ಜನ ಎಲ್ಲ ಪೊಲೀಸ್ ಓಕೆ ಥ್ಯಾಂಕ್ ಯು ನಾಗೇಶ್ವರ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕಾಗಿ ನಿಜಕ್ಕೂ ನೋಡಿ ದೇವರ ದರ್ಶನ ಮಾಡಿಕೊಂಡು ಬರ್ತಾ ಇದ್ರು ಆದರೆ ದೇವರ ಪಾದಾನೇ ಸೇರ್ತೀವಿ ಅಂತ ಅಂದುಕೊಂಡಿರಲಿಲ್ಲ ಯಾರು ಒಂದು ಮಲೆ ಮಹದೇಶ್ವರನ ದರ್ಶನ ಮಾಡಿಕೊಂಡು ಚಾಮುಂಡಿ ಬೆಟ್ಟಕ್ಕೆ ಚಾಮುಂಡಿ ತಾಯಿ ದರ್ಶನ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ರಂತೆ ಇಲ್ಲೂ ದೇವರ ದರ್ಶನ ಅಲ್ಲೂ ದೇವರ ದರ್ಶನ ಆದರೆ ಮಾರ್ಗ ಮಧ್ಯದಲ್ಲಿ ಮಸಣದ ಹಾದಿಯನ್ನು ಸೇರಿಬಿಟ್ರು ಇವರೆಲ್ಲರೂ ಕೂಡ ಬಳ್ಳಾರಿಯವರು ಬಳ್ಳಾರಿಯಿಂದ ಪ್ರವಾಸಕ್ಕೆ ಅಂತ ಬಂದಿದ್ದರು ಅದು ಬೆಂಗಳೂರಿನ ಒಂದು ಕಾರನ್ನು ಹೈಯರ್ ಮಾಡಿಕೊಂಡು ಬಾಡಿಗೆ ತೊಗೊಂಡು ಎಲ್ಲೋ ಬೋರ್ಡ್ ಕಾರು ಬಾಡಿಗೆ ಮಾಡಿಕೊಂಡು ಬಂದಿದ್ದರು ಆದರೆ ವಿಪರ್ಯಾಸ ವಿಧಿಯ ಆಟವೇ ಬೇರೆಯಾಗಿತ್ತು ಅಂತ ಅನಿಸುತ್ತೆ ಬಳ್ಳಾರಿಯಿಂದ ಬಂದು ಪ್ರವಾಸಕ್ಕೆ ಅಂತ ಇಲ್ಲಿ ಭೀಕರವಾಗಿ ರಸ್ತೆ ಮಧ್ಯದಲ್ಲಿ ಸಾವಿಗೀಡಾಗುವಂತಹ ಒಂದು ಘಟನೆ ನಡೆದಿದೆ 9 ಜನ 10 ಜನ ಕೂಡ ಸಾವನ್ನಪ್ಪಿದ್ದಾರೆ ಅನ್ನೋದು ಈಗೇನು ಮಾಹಿತಿ ಲಭ್ಯ ಆಗ್ತಾ ಇದೆ ಅಂದರೆ ಪುಟ್ಟ ಮಕ್ಕಳು ಕೂಡ ಇದ್ದರು ಇದರಲ್ಲಿ ಯಾಕಂದರೆ ಇನ್ನೋವಾ ಕಾರಲ್ಲಿ ದೊಡ್ಡವರಂತೂ 12-13 ಜನ ಪ್ರವಾಸ ಅಥವಾ ಪ್ರಯಾಣ ಮಾಡೋದಕ್ಕಾಗೋದಿಲ್ಲ ಇನ್ಪ್ರಾಕ್ಟಿಕಲ್ ಹಾಗಾಗಿ ಮಕ್ಕಳನ್ನ ಕೂಡ ಕರ್ಕೊಂಡು ಬಂದಿದ್ದರು ಅನ್ನೋ ಕಾರಣಕ್ಕೋಸ್ಕರ ಇಷ್ಟು ಜನ ಇದ್ದರು ಅಂತ ಮಕ್ಕಳು ಸೇರಿದಂತೆ ಸಾವನ್ನಪ್ಪಿದ್ದಾರೆ ಅನ್ನೋದು ಒಬ್ಬರು ಏನೋ ಬದುಕುಳಿದಿದ್ದಾರೆ ಒಬ್ಬರು ಇಬ್ಬರು ಬದುಕುಳಿದಿದ್ದಾರೆ ಅನ್ನೋ ಮಾಹಿತಿ ಇದೆ ಯಾರು ಏನು ಎತ್ತ ಈ ಬಗ್ಗೆ ಮಾಹಿತಿ ಇನ್ನಷ್ಟೇ ಲಭ್ಯ ಆಗಬೇಕಾಗತ್ತೆ ನೋಡಿ ಎಲ್ಲರೂ ಕೂಡ ಹೇಳೋದು ಅದೇ ಆ ಭಾಗದಲ್ಲಿ ಖಾಸಗಿ ಬಸ್ನವರ ಅಟ್ಟಹಾಸ ಸ್ವಲ್ಪ ಜಾಸ್ತಿ ಇದೆ ರ್ಯಾಶ್ ಡ್ರೈವಿಂಗ್ ಮಾಡ್ತಾರೆ ತುಂಬಾ ರ್ಯಾಶ್ ಡ್ರೈವಿಂಗ್ ಮಾಡ್ತಾರೆ ಜೊತೆಗೆ ಆ ರೋಡು ಕೂಡ ತುಂಬ ನ್ಯಾರೋ ಆಗಿದೆ ಒಂದು ಗಾಡಿ ಬಂತು ಅಂದರೆ ಇನ್ನೊಂದು ಗಾಡಿ ಬೇಗ ಪಾಸ್ ಆಗೋದಕ್ಕಾಗೋದಿಲ್ಲ ಅನ್ನೋ ಒಂದು ಸಿಚುವೇಶನ್ ಒಬ್ಬರಾದರೂ ಇನ್ನು ಕೆಳಗಿಳಿಸ್ಬೇಕು ಇಂತಹ ಒಂದು ಸಿಚುವೇಶನ್ ಇರುತ್ತೆ ಅಲ್ಲಿ ಆ ಮಲೆ ಮಹದೇಶ್ವರ ಬೆಟ್ಟದಿಂದ ಈ ಕಡೆ ಮೈಸೂರು ಕಡೆಗೆ ಬರೋರು ಬಂದಿರೋರಿಗೆ ಅದರ ಅನುಭವ ಇರುತ್ತೆ ಆ ರೋಡ್ ಯಾವ ರೀತಿಯಾಗಿದೆ ಎಷ್ಟು ನ್ಯಾರೋ ಆಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಅವೈಜ್ಞಾನಿಕವಾಗಿದೆ ಅನ್ನೋದನ್ನು ಮಾಹಿತಿಗೆ ಬಂದರೂ ಕೂಡ ನೋಡಿ ಯಾರೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ ಅನೇಕ ಬಾರಿ ಈ ಹಿಂದೆ ಇಂತಹ ಘಟನೆಗಳು ಈ ಸ್ಥಳದಲ್ಲೇ ಆಗಿದೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ ಇಲ್ಲಿ ಆಕ್ಸಿಡೆಂಟ್ಗಳಾಗಿದೆ ಈ ಹಿಂದೆ ಇದೇ ಫಸ್ಟ್ ಏನಲ್ಲ ಬೇರೆ ಬೇರೆ ಸಣ್ಣ ಪುಟ್ಟ ಆಕ್ಸಿಡೆಂಟ್ಗಳಾಗಿದೆ ಟರ್ನಿಂಗ್ ಬೇರೆ ಇದೆ ಸೊ ಟರ್ನಿಂಗ್ ಇರೋದ್ರಿಂದ ಎದುರುಗಡೆ ಬರುವಂತಹ ವಾಹನ ಬೇಗ ಗೊತ್ತಾಗೋದಿಲ್ಲ ಏನಾದರೂ ಸ್ಪೀಡ್ ಜಾಸ್ತಿ ಇತ್ತು ಅಂತಂದಾಗ ಇಂತಹ ಅಪಘಾತಕ್ಕೆ ಸಾಕ್ಷಿಯಾಗಬೇಕಾಗತ್ತೆ ಅನ್ನೋದು ಮೈಸೂರಿನ ಇ ನರಸೀಪುರ ತಾಲೂಕಿನ ಕುರುಬೂರು ಹತ್ರ ನಡೆದಿರುವ ಘಟನೆ ಇದು ಪ್ರವಾಸ ಅದರಲ್ಲೂ ದೇವರ ದರ್ಶನ ಒಂದು ದೇವರ ದರ್ಶನವನ್ನು ಮಾಡೋದಕ್ಕೆ ಅವಕಾಶ ಸಿಕ್ತು ಆದರೆ ಇನ್ನೊಂದು ದೇವರ ದರ್ಶನ ಮಾಡೋದಕ್ಕಿಂತ ಮುಂಚೆನೆ ಇವರೆಲ್ಲರೂ ಕೂಡ ಯಮನ ಪಾದ ಸೇರಿದ್ದಾರೆ 9ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಖಾಸಗಿ ಬಸ್ನ ಓನರ್ ಯಾರು ಯಾರು ಚಾಲನೆಯನ್ನು ಮಾಡ್ತಾ ಇದ್ರು ಬಸ್ನಲ್ಲಿ ಇದ್ದಂಥವ್ರಂತೂ ಸೇಫಾಗಿ ಅವ್ರವ್ರ ಸ್ಥಳಕ್ಕೆ ಹೋಗಿದ್ದಾರೆ ಎಷ್ಟೊತ್ತು ಅಂತ ಇರ್ತಾರೆ ಅವರು ಕೂಡ ಒಂದಷ್ಟು ಸಣ್ಣ ಪುಟ್ಟ ಗಾಯಗಳಾಗಿರ್ತವೆ ಬೇರೆ ಬೇರೆ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡ್ಕೊಳ್ಳೋಣ ಅಂತ ಹೋಗಿರ್ತಾರೆ ಅದೇ ಇದೇನಾದರೂ ಸರ್ಕಾರಿ ಬಸ್ ಆಗಿದ್ದಿದ್ರೆ ಆಬ್ವಿಯಸ್ಲಿ ಇವತ್ತು ದೊಡ್ಡ ಪ್ರತಿಭಟನೆಯೇ ಆಗ್ತಾ ಇತ್ತು ಅಲ್ಲಿ ಆ ಒಂದು ಡ್ರೈವರ್ ಆಬ್ವಿಯಸ್ಲಿ ಯಾರು ಅಂತ ಗೊತ್ತಾಗೇ ಆಗ್ತಾ ಇತ್ತು ಬಟ್ ಈ ಖಾಸಗಿ ಬಸ್ ಡ್ರೈವರ್ ಯಾರು ಏನು ಎತ್ತ ಚಾಲಕನ ನಿರ್ಲಕ್ಷ್ಯದಿಂದ ಆದ ಘಟನೆನ ಅಥವಾ ಅಲ್ಲಿ ರಸ್ತೆನೇ ಸರಿಯಾಗಿರಲಿಲ್ವಾ ನಿಜಕ್ಕೂ ಬ್ರೇಕ್ ಫೇಲ್ಯೂರ್ ಅಂತಹ ಘಟನೆಗಳಾಗಿತ್ತಾ ಟೈರ್ ಪಂಕ್ಚರ್ ಆಗಿತ್ತಾ ಇಂತಹ ಅನೇಕ ವಿಷಯಗಳು ಬರುತ್ತೆ ಇದೆಲ್ಲವೂ ಕೂಡ ತನಿಖೆ ಈಗಿನ್ನೇನಿದ್ರು ತನಿಖೆ ಅಷ್ಟೇ ತನಿಖೆಯಾಗಿ ಕಾರಣ ತಿಳ್ಕೊಳ್ಬಹುದೇ ಹೊರತು ನಾವು ಈ ಹೋದ ಜೀವಗಳ ಯಾವುದನ್ನೂ ಕೂಡ ವಾಪಸ್ ತರೋದಕ್ಕಾಗೋದಿಲ್ಲ ಅವರ ಕುಟುಂಬದ ಪರಿಸ್ಥಿತಿಗಳೇನು ಒಂದೇ ಕುಟುಂಬದಲ್ಲಿ ಇಷ್ಟು ಜನ ಹೋಗಿ ಹಿಂಗೆ ಸತ್ತೋದ್ರು ಅಂತಂದರೆ ಅವರು ಯಾವ ರೀತಿಯಾಗಿ ಈ ವಿಷಯವನ್ನು ಡೈಜೆಸ್ಟ್ ಮಾಡ್ಕೊಳ್ತಾರೆ ಎಂಥವ್ರಿಗೂ ಆದರೂ ಕೂಡ ಇದು ಜೀರ್ಣಿಸ್ಕೊಳ್ಳಲಾಗದಂತಹ ಘಟನೆ
ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.